ಟೆಂತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಪಾರ್ಟ್ ಟು ನೋಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಆಂಗ್ಲೋ ಮೈಸೂರು ವಾರ್ಸ್ ಬಗ್ಗೆ ನಾಲ್ಕು ಯುದ್ಧಗಳು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಬಗ್ಗೆ ಕೂಡ ನೋಡ್ತಾ ಇದ್ವಿ ಈಗ ಪಾರ್ಟ್ ಟೂ ವಿಡಿಯೋದಲ್ಲಿ ನೆಕ್ಸ್ಟ್ ಮೂವ್ ಆಗೋಣ ಇಲ್ಲಿ ಮೊದಲನೇದಾಗಿ ಯಾರ ಬಗ್ಗೆ ತಿಳ್ಕೊಳ್ಳೋಣ ದಾಂಡಿಯಾ ವಾಗನ್ ಅವ್ರ ಬಗ್ಗೆ ಓಕೆ ಮೆನಿ ರೆಬೆಲಿಯನ್ಸ್ ಆ್ಯಂಡ್ ಪ್ರೊಟೆಸ್ಟ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಟುಕ್ ಪ್ಲೇಸ್ ಇನ್ ಕರ್ನಾಟಕ ಆಫ್ಟರ್ ದಿ ಡೆತ್ ಆಫ್ ಟಿಪ್ಪು ಸುಲ್ತಾನ್ ನೋಡಿ ಟಿಪ್ಪು ಸುಲ್ತಾನ್ ಸತ್ತೋದ ನಂತರ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸೋತೋಗಿ ಸತ್ತೋದ ನಂತರ ಇನ್ನೂ ಬೇರೆ ಬೇರೆ ಕಡೆ ಎಷ್ಟೊಂದು ಪ್ರೊಟೆಸ್ಟ್ಗಳು ರಿಬೆಲಿಯನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಯಾರ ವಿರುದ್ಧ ಬ್ರಿಟಿಷವ್ರ ವಿರುದ್ಧ ದೀಸ್ ವೇರ್ ಆರ್ಮ್ಡ್ ರಿಬಲಿಯನ್ಸ್ ಆ್ಯಂಡ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದಿ ಫಸ್ಟ್ ಪಾರ್ಟ್ ಆಫ್ ನೈನ್ಟೀನ್ ಸೆಂಚುರಿ ಇವೆಲ್ಲ ಆರ್ಮ್ಡ್ ರೆಬಲಿಯನ್ಸ್ ಇರುತ್ತೆ ಅಂದರೆ ಏನು ಥರ ಶಾಂತಿಯುತವಾಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇರಲ್ಲ ಅಂದರೆ ಗನ್ಸ್ ಎಲ್ಲ ಇಡ್ಕೊಂಡು ವೆಪನ್ಸ್ ಹಿಡ್ಕೊಂಡು ಬ್ರಿಟಿಷವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಈ ಥರ ಆರ್ಮ್ಡ್ ರೆಬೆಲಿಯನ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲು ನೈನ್ಟೀನ್ ಸೆಂಚುರಿ ಸ್ಟಾರ್ಟಿಂಗಲ್ಲಿ ನಡೀತಾ ಇರುತ್ತೆ ಅಂದರೆ ಒಂದು ಏಯ್ಟೀನ್ ಹಂಡ್ರೆಡ್ಸಿಂದ ಏಯ್ಟೀನ್ ಟ್ವೆಂಟೀಸ್ ಏಯ್ಟೀನ್ ತರ್ಟೀಸ್ ಆ ಟೈಮ್ವರೆಗೂ ಅಮಾಂಗ್ ದೆಮ್ ದ ರೆಬೆಲಿಯನ್ ಲೆಡ್ ಬೈ ವಾಗ್ ಇಸ್ ಎನ್ ಇಂಪಾರ್ಟೆಂಟ್ ರೆಬೆಲಿಯನ್ ಈ ಥರ ಎಷ್ಟೊಂದು ರೆಬೆಲಿಯನ್ ನಡೀತಾ ಬರೀ ಒಂದು ಎರಡು ಅಲ್ಲ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆದದ್ದು ವಾಗ್ ಅನ್ನುವಂಥ ವ್ಯಕ್ತಿ ನಡೆಸಿದಂಥ ರೆಬೆಲಿಯನ್ ದಾಂಡಿಯಾ ವಾಸ್ ಬಾರ್ನ್ ಇನ್ ಎ ಮರಾತಾ ಫ್ಯಾಮಿಲಿ ಆಫ್ ಚನ್ನಗಿರಿ ನೋಡಿ ದಾಂಡಿಯಾ ಹುಟ್ಟೋದು ಬಂದು ಒಂದು ಮರಾತಾ ಫ್ಯಾಮಿಲಿಯಲ್ಲಿ ಈ ಮರತಾ ಫ್ಯಾಮಿಲಿ ಒಂದು ಚಂದ್ರಗಿರಿ ಚನ್ನಗಿರಿ ಅನ್ನೋ ಒಂದು ಮೂಲದಿಂದ ಬಂದಿರುತ್ತೆ ಇ ವಾಸ್ ಕಾಲ್ಡ್ ಆಸ್ ದಿ ವಾಗ್ ದ ಟೈಗರ್ ಟು ಈಸ್ ಬ್ರೇವರಿ ಇವ್ರನ್ನ ಏನಕ್ಕೆ ದಾಂಡಿಯಾ ಅನ್ನೋದು ಇವ್ರ ಹೆಸರು ವಾಗ್ ಅನ್ನೋದು ಏನಕ್ಕೆ ಬಂತು ಇವ್ರಿಗೆ ಹೆಸರಲ್ಲಿ ಏಕೆಂದರೆ ಇವರು ತುಂಬ ಬ್ರೇವ್ ಆಗಿರ್ತಾರೆ ತುಂಬ ಶೌರ್ಯದಿಂದ ಹೋರಾಟ ಮಾಡ್ತಾ ಇರ್ತಾರೆ ಅದರಿಂದ ಟೈಗರ್ ಹೆಸ್ರನ್ನ ಇವ್ರಿಗೆ ಇಡ್ತಾರೆ ವಾಗ್ ಅಂದರೆ ಟೈಗರ್ ಅಂತ ಈ ಸ್ಟಾರ್ಟೆಡ್ ಈಸ್ ಕೆರಿಯರ್ ಆ್ಯಸ್ ಎ ಕೆವೆಲ್ರಿ ಸೋಲ್ಜರ್ ಇನ್ ಐದ್ರಾಲಿಸ್ ಆರ್ಮಿ ಆ್ಯಂಡ್ ಗ್ರೀ ಟು ದಿ ಪೊಸಿಷನ್ ಆಫ್ ಮಿಲಿಟ್ರಿ ಜನರಲ್ ನೋಡಿ ಹೈದರಾಲಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೇಳ್ತಾ ಇದ್ವಿ ಸಾಮಾನ್ಯ ಸೋಲ್ಜರ್ ಆಗಿದ್ದಿದ್ದು ಹೈದರಾಲಿ ಅಂತ ಅದೇ ರೀತಿ ಬೆಳೀತಾ ಬೆಳೀತಾ ರೂಲರ್ ಆಗಿದ್ದು ಅದೇ ರೀತಿ ದಾಂಡ್ಯಾವಾಗ್ ಕೂಡ ಮೊದಲು ನಾರ್ಮಲ್ ಕ್ಯಾವೆಲ್ರಿ ಸೋಲ್ಜರ್ ಆಗಿರ್ತಾರೆ ಹೈದ್ರಾಲಿಯಲ್ಲಿ ಅಂದರೆ ಕುದುರೆ ಮೇಲೆ ಕುತ್ಕೊಂಡಿದ್ದ ಮಾಡ್ತಾರಲ್ಲ ಆ ರೀತಿ ಆಮೇಲೆ ಬೆಳೀತಾ ಬೆಳೀತಾ ಇವರು ಇವ್ರ ಟ್ಯಾಲೆಂಟ್ನ ತೋರಿಸಿ ಮಿಲಿಟ್ರಿ ಜನರಲ್ ಪೋಸ್ಟ್ವರೆಗೂ ಬರ್ತಾರೆ ಈ ಓನ್ ಪ್ರೈವೇಟ್ ಆರ್ಮಿ ಆ್ಯಂಡ್ ಫಾಟ್ ಅಲಾಂಗ್ ವಿತ್ ಟಿಪ್ಪು ಸುಲ್ತಾನ್ ದಾಂಡಿಯಾವಾಗ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರದೇ ಆದಂಥ ಓನ್ ಪ್ರೈವೇಟ್ ಆರ್ಮಿನ ಕ್ರಿಯೇಟ್ ಮಾಡ್ಕೊಳ್ತಾರೆ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಅವ್ರ ಜೊತೆಗೆ ಬ್ರಿಟಿಷವ್ರ ಮೇಲೆ ಫೈಟ್ ಮಾಡ್ತಾ ಇರ್ತಾರೆ ಡ್ಯೂ ಟು ಡಿಫ್ರೆನ್ಸಸ್ ವಿತ್ ಟಿಪ್ಪು ಹಿ ವಾಸ್ ಇಂಪ್ರಿಸೆಂಟ್ ನೋಡಿ ಒಂದು ಸ್ವಲ್ಪ ಟೈಮ್ ಆದಮೇಲೆ ಟಿಪ್ಪು ಸುಲ್ತಾನ್ಗೂ ಮತ್ತು ದಾಂಡಿಯಾವಾಗ್ಗೂ ಒಂದು ಸ್ವಲ್ಪ ಕ್ಲಾಶಸ್ ನಡೆಯುತ್ತೆ ಅದರಿಂದ ದಾಂಡಿಯಾವಾಗ್ನ ಟಿಪ್ಪು ಜೈಲ್ಗೆ ಹಾಕ್ತಾನೆ ದಿ ಬ್ರಿಟಿಷ್ ರಿಲೀಸ್ ಡಿಮ್ ಫ್ರಮ್ ದಿ ಪ್ರಿಸನ್ ಆಫ್ಟರ್ ದಿ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನೋಡಿ ನಾವು ಫೋರ್ತ್ ಆಂಗ್ಲೋ ಮೈಸೂರು ವಾರಲ್ಲಿ ನಾನು ನಿಮ್ಗೊಂದು ಒಂದು ಹೇಳಿದೆ ಅಂದರೆ ಟಿಪ್ಪು ಸುಲ್ತಾನೆಲ್ಲ ಸೋತೋಗ್ತಾರೆ ಅಂತ ಆಗ ಏನೇನು ಜೈಲಲ್ಲಿದ್ದರು ಟಿಪ್ಪು ಸುಲ್ತಾನ್ ಯಾರ್ಯಾರನ್ನ ಜೈಲ್ಗೆ ಹಾಕಿದ್ದ ಅವ್ರನ್ನೆಲ್ಲ ಕೂಡ ಬ್ರಿಟಿಷರು ರಿಲೀಸ್ ಮಾಡ್ತಾರೆ ಈ ಬಿಲ್ಟ್ ಎ ಸ್ಮಾಲ್ ಆರ್ಮಿ ಆ್ಯಂಡ್ ಸ್ಟಾರ್ಟೆಡ್ ಈಸ್ ಆಪ್ರೇಷನ್ಸ್ ನೋಡಿ ಹೊರಗಡೆ ಬಂದ ಮೇಲೆ ದಾಂಡಿ ಅವಾಗ ಒಂದು ಚಿಕ್ಕ ಆರ್ಮಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಪ್ರೈವೇಟ್ ಆರ್ಮಿ ಮಾಡ್ಕೊಂಡು ಅವರು ಶುರು ಮಾಡ್ತಾರೆ ಕೆಲಸನ ಈ ಆರ್ಗನೈಸ್ ದಿ ಆರ್ಮಿ ವಿತ್ ದ ಅನ್ಹ್ಯಾಪಿ ಸೋಲ್ಜರ್ಸ್ ಆಫ್ ಟಿಪ್ಪುಸ್ ಆರ್ಮಿ ಆ್ಯಂಡ್ ದಿ ಫ್ಯೂಡೆಟ್ರಿ ರೂಲರ್ಸ್ ಹೂ ಹ್ಯಾಡ್ ಲಾಸ್ಡ್ ಪವರ್ ಈಗ ಇವರು ಸೋಲ್ಜರ್ಸ್ನೆಲ್ಲ ಆರ್ಗನೈಸ್ ಮಾಡಿಕೊಂಡ್ರು ಒಂದು ಗ್ರೂಪ್ ಮಾಡಿಕೊಂಡ್ರು ಅಂತ ಹೇಳಿದ್ವಲ್ಲ ಏನಕ್ಕೆ ಯಾರ್ಯಾವ ಸೋಲ್ಜರ್ಸ್ ಬಂದರು ನೋಡಿ ಒಂದು ಈ ಟಿಪ್ಪುಸ್ ಆರ್ಮಿಯಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ಆರ್ಮಿಯಲ್ಲಿ ಯಾರ್ಯಾರು ಯಾರ್ಯಾರಿಗೆ ಬ್ರಿಟಿಷವ್ರು ಕಂಡು ಆಗ್ತಾಯಿರಲ್ಲ ಅಥವಾ ಟಿಪ್ಪು ಸುಲ್ತಾನ್ ಆರ್ಮಿಯಿಂದ ಹೊರಗಡೆ ಯಾರ್ಯಾರು ಬರ್ತಾರೆ ಅಂಥವ್ರನ್ನೆಲ್ಲ ಕೂಡ ಇವರು ಗ್ರೂಪ್ ಮಾಡಿಕೊಂಡ್ರು ಮತ್ತು ಯಾರ್ಯಾರು ಫ್ಯೂಡೇಟ್ರಿ ರೂಲರ್ಸ್ ಇರ್ತಾರೆ ಅಂದರೆ ಚಿಕ್ಕಪುಟ್ಟ ರೂಲರ್ಸ್ ಇರ್ತಾರೆ ಅವರಿಗೆಲ್ಲ ಅಧಿಕಾರ ಹೋಗಿರುತ್ತಲ್ವ ಬ್ರಿಟಿಷವರಿಂದ ಅಂಥವ್ರನ್ನ ಕೂಡ ಇವರು ಗ್ರೂಪ್ ಮಾಡ್ಕೊಡ್ತಾರೆ

ನೋಡ್ಕೊಳ್ತಾರೆ ಎನ್ ಅಟ್ಯಾಕ್ ವಾಸ್ ಆರ್ಗನೈಸ್ಡ್ ಆನ್ ಶಿವಮೊಗ್ಗ ಒನ್ನಳ್ಳಿ ಹರಿಹರ ಆ್ಯಂಡ್ ಅದರ್ ಪ್ಲೇಸಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಾಂಡಿಯಾ ನೋಡಿ ಬ್ರಿಟಿಷ್ರು ಏನು ಮಾಡ್ತಾರೆ ಏನಿದು ದಾಂಡಿಯಾವಾಗ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಟಿಪ್ ಟಿಪ್ಪು ಸುಲ್ತಾನ ಆದಮೇಲೆ ಇವರು ನಮಗೆ ರೆಬೆಲ್ ಏನು ಮಾಡ್ತಾ ಇದ್ದಾರಲ್ಲ ಅನ್ಸ್ಬಿಟ್ಟು ಈ ದಾಂಡಿಯಾವಾಗ್ ಕಂಟ್ರೋಲಲ್ಲಿ ಯಾವ್ಯಾವ ಜಾಗಗಳಿರುತ್ತೆ ಶಿವಮೊಗ್ಗ ಇರ್ಬೋದು ಹೊನ್ನಳ್ಳಿ ಇರ್ಬೋದು ಈ ಜಾಗಗಳನ್ನೆಲ್ಲ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಳೋಕ್ ನೋಡ್ತಾರೆ ದಾಂಡಿಯಾ ಲಾಸ್ಟ್ ಇಸ್ ಬೇಸ್ ಇವರು ಎಲ್ಲಿ ಸ್ಟೇ ಆಗಿರ್ತಾರೆ ಆ ಬೇಸ್ ಆ ಜಾಗವ ಇವರು ಕಳ್ಕೊಳ್ತಾರೆ ಬ್ರಿಟಿಷವ್ರಿಗೆ ಆಫ್ಟರ್ ದಿ ಕ್ಯಾಪ್ಚರ್ ಆಫ್ ಶಿಕಾರಿಪುರ ದಾಂಡಿಯಾ ರನ್ ಅವೆ ಟುವಡ್ಸ್ ಗುಟ್ಟಿ ವಿಚ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ನೋಡಿ ಶಿಕಾರಿಪುರನ ಬ್ರಿಟಿಷವ್ರು ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ದಾಂಡಿಯಾ ಅವರು ಅಲ್ಲಿಂದ ಓಡೋಗ್ತಾರೆ ಓಡೋಗಿ ಗುಟ್ಟಿ ಅನ್ನೋ ಒಂದು ಜಾಗಕ್ಕೆ ಸೇರಿಕೊಳ್ತಾರೆ ಈ ಗುಟ್ಟಿ ಅನ್ನೋ ಜಾಗ ಮೊದಲು ನಿಜಾಮ್ ಆಫ್ ಹೈದರಾಬಾದ್ ಏನಿರ್ತಾರೆ ಅವ್ರ ಕಂಟ್ರೋಲಲ್ಲಿ ಇರುತ್ತೆ ವೆನ್ ನಿಜಾಮ್ಸ್ ಆರ್ಮಿ ಅಟ್ಯಾಕ್ಡ್ ಗುಟ್ಟಿ ದಾಂಡಿಯಾ ಹ್ಯಾಡ್ ಟು ರನ್ ಅವೇ ಟುವರ್ಡ್ಸ್ ದಿ ರೀಸನ್ಸ್ ಆಫ್ ಮರಾತಾ ನೋಡಿ ನಿಜಾಮ್ ಆರ್ಮಿ ಏನು ಮಾಡ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಓಕೆ ದಾಂಡ್ಯಾವಾಗ್ ಅನ್ನೋಂಥ ವ್ಯಕ್ತಿ ಈ ಗುಟ್ಟಿಯನ್ನು ಜಾಗದಲ್ಲಿದ್ದಾರೆ ಇವ್ರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬ್ರಿಟಿಷವ್ರು ಕೊಟ್ಟರೆ ನಮಗೆ ಬ್ರೌನಿ ಪಾಯಿಂಟ್ ಸಿಗುತ್ತೆ ಅಥವಾ ನಮಗೆ ಒಂದು ಸ್ವಲ್ಪ ಅಡ್ವಾನ್ಸ್ಮೆಂಟ್ಗೆ ಈಸಿ ಆಗುತ್ತೆ ಅಂತ ಅವರು ಅಟ್ಯಾಕ್ ಮಾಡಿದಾಗ ನಿಜಾಮ್ ಆರ್ಮಿ ದಾಂಡ್ಯಾವಾಗ್ ಅಲ್ಲಿಂದ ಕೂಡ ಓಡೋಗಿ ಮರತಾಸ್ ಎಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆ ರೀಜನಲ್ಲಿ ಸೇರಿಕೊಳ್ತಾರೆ ದಿ ಮರಾತಾ ಆರ್ಮಿ ಅಟ್ಯಾಕ್ ಟಿಮ್ ಆ್ಯಂಡ್ ಕ್ಯಾಪ್ಚರ್ಡ್ ಮೋಸ್ಟ್ ಆಫ್ ಹಿಸ್ ಆರ್ಸಸ್ ಕ್ಯಾಮಲ್ಸ್ ಆ್ಯಂಡ್ ಆರ್ಮ್ಸ್ ಮರಾಥಾಸ್ ಕೂಡ ಏನು ಮಾಡ್ತಾರೆ ಇವರು ನೋಡಿ ಈ ಥರ ಅಂತ ಹೇಳಿದ್ರೆ ಮರಾತಾ ನಿಜಾಮ್ ಬ್ರಿಟಿಷ್ ಇವರೆಲ್ಲ ಕೂಡ ಯುನೈಟ್ ಆಗಿರ್ತಾರೆ ಆ ಟೈಮಲ್ಲಿ ಮಾತ್ರ ಓಕೆ ಅದರಿಂದ ಏನು ಮಾಡ್ತಾರೆ ಅವರು ಕೂಡ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿಬಿಟ್ಟು ಇವ್ರ ಹತ್ರ ಇದ್ದಿದ್ದಂಥ ಕುದುರೆಗಳಿರ್ಬೋದು ಕ್ಯಾಮಲ್ಸ್ ಇರ್ಬೋದು ಮತ್ತು ಗನ್ಸ್ ವೆಪನ್ಸ್ ಏನೇನಿರುತ್ತೆ ಅದೆಲ್ಲ ಕೂಡ ಮರಾತಾಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಇನ್ಸ್ಪೈಟ್ ಆಫ್ ದೀಸ್ ಈ ಕಂಟಿನ್ಯೂಟೀಸ್ ವಾರ್ಫೇರ್ ಇದೆಲ್ಲ ಆದರೂ ಕೂಡ ದಾಂಡ್ಯಾವಾಗ ಏನು ಮಾಡ್ತಾರೆ ಈ ಯುದ್ಧನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಬ್ರಿಟಿಷವ್ರ ವಿರುದ್ಧ ಮೆನಿ ಹನ್ಹ್ಯಾಪಿ ಪಾಳೆಗಾರಸ್ ಎನ್ಕರೇಜ್ಡ್ ದಾಂಡ್ಯವಾಗ್ ನೋಡಿ ಎಷ್ಟೊಂದು ಜನ ಬ್ರಿಟಿಷವ್ರ ವಿರುದ್ಧ ಅಪೋಸಿಟ್ ಆಗಿರ್ತಾರಲ್ಲ ಪಾಳೆಗಾರರು ಅವರೆಲ್ಲ ಕೂಡ ದಾಂಡ್ಯವಾಗ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ ಮತ್ತು ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ ದಿ ಫ್ರೆಂಚ್ ಅಟ್ ಮಾಹೆ ಆಫ್ ಮಲ್ಬಾರ್ ಆಲ್ಸೋ ಎಕ್ಸ್ಟೆಂಡೆಡ್ ಎಟ್ ಸಪೋರ್ಟ್ ಟು ಹಿಮ್ ನೋಡಿ ಮಾಹೆ ಅನ್ನೋ ಜಾಗನ ಫ್ರೆಂಚ್ ಅವ್ರು ರೂಲ್ ಮಾಡ್ತಾ ಇರ್ತಾರೆ ಫ್ರಾನ್ಸ್ ಅವರು ಅವರು ಕೂಡ ದಾಂಡ್ಯಾವಾಗ್ಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ದಿ ಬ್ರಿಟಿಷ್ ಆರ್ಮಿ ಫಾಲೋಡ್ ಇಮ್ ದಿ ವಾಸ್ಟ್ ಏರಿಯಾ ದಟ್ ಇನ್ಕ್ಲೂಡೆಡ್ ಹರಿಹರ ಚಿತ್ರದುರ್ಗ ಶಿಕಾರಿಪುರ ಸಾವನೂರು ರಾಣೆಬೆನ್ನೂರು ಕಿತ್ತೂರು ಆ್ಯಂಡ್ ಲಾಂಡಾ ನೋಡಿ ಬ್ರಿಟಿಷವ್ರು ಏನು ಮಾಡ್ತಾರೆ ಏನಾದರೂ ಮಾಡಿ ದಾಂಡ್ಯವಾಗ್ನ ಸೋಲಿಸ್ಬೇಕು ಅಂತ ಎಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ದಾಂಡ್ಯವಾಗ್ ಅದಕ್ಕೆ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿದ್ದಾರ ನೋಡಿ ಈ ಥರ ಸುಮಾರು ಊರುಗಳೆಲ್ಲ ಹುಡ್ಕಾಡ್ತಾರೆ ಇವರು ದಿ ಬ್ರಿಟಿಷ್ ಓವರ್ ದಿ ಶಿರ್ಹಟ್ಟಿ ಕಿಲ್ಡ್ ಶಿರ್ಹಟ್ಟಿ ಕಿಲ್ಡ್ ಮೆನಿ ಫಾಲೋವರ್ಸ್ ಆಫ್ ದಾಂಡ್ಯಾವಾಗ್ ನೋಡಿ ನೆಕ್ಸ್ಟ್ ಬ್ರಿಟಿಷವ್ರು ಏನು ಮಾಡ್ತಾರೆ ಶಿರ್ಹಟ್ಟಿ ಅನ್ನೋ ಒಂದು ಜಾಗನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅಲ್ಲಿ ದಾಂಡ್ಯವಾಗ್ನ ಫಾಲೋವರ್ಸ್ ಇರ್ತಾರೆ ಇಷ್ಟೊಂದು ಜನ ಅವರ ಅನುಯಾಯಿಗಳು ಅವ್ರನ್ನೆಲ್ಲ ಕೂಡ ಬ್ರಿಟಿಷವರು ಸಾಯಿಸ್ಬಿಡ್ತಾರೆ ಇಲ್ಲಿವರೆಗೂ ನಾವು ದಾಂಡ್ಯಾವಾಗ್ ಏನು ಮಾಡ್ತಾಯಿದ್ರು ಮತ್ತು ಯಾವ ರೀತಿ ಒಂದೊಂದು ಜಾಗದಿಂದ ಎಸ್ಕೇಪ್ ಆಗಿ ಇನ್ನೊಂದು ಜಾಗಕ್ಕೆ ಹೋಗ್ತಾಯಿದ್ರು ಮತ್ತು ಯಾರ್ಯಾರು ದಾಂಡ್ಯವಾಗ್ನ ಅಟ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಮತ್ತು ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ನೋಡಿದ್ವಿ ಈಗ ವಿಲ್ ಸಿ ಅಬೌಟ್ ಎಂಡ್ ಆಫ್ ದಾಂಡ್ಯಾವಾಗ್ ಅಂದರೆ ದಾಂಡಿಯಾವಾಗ್ನ ಯಾವ ರೀತಿ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು ಅಥವಾ ಯಾವ ರೀತಿ ಅವ್ರನ್ನ ಸಾಯಿಸಿದ್ರು ಅದ್ರ ಬಗ್ಗೆ ಕೂಡ ನೋಡೋಣ ಲಾರ್ಡ್ ವೆಲೆಸ್ಲಿ ಡಿಸೈಡೆಡ್ ಟು ಎಂಡ್ ದಿ ಅಡ್ವೆಂಚರ್ಸ್ ಆಫ್ ದಾಂಡ್ಯಾವಾಗ್ ನೋಡಿ ದಾಂಡ್ಯಾವಾಗ್ ರಿಬಲಿಯನ್ನು ಲಾರ್ಡ್ ವೆಲಸ್ಗೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ ಅದರಿಂದ ಏನಾದರೂ ಮಾಡಿ ದಾಂಡ್ಯವಾಗ್ನ ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಾರೆ ದಿ ಬ್ರಿಟಿಷ್ ರಿಕ್ವೆಸ್ಟೆಡ್ ದಿ ಹೆಲ್ಪ್ ಆಫ್ ಲೋಕಲ್ ರೂಲರ್ಸ್ ಬ್ರಿಟಿಷವ್ರು ಏನು ಮಾಡ್ತಾರೆ ಲೋಕಲ್ ರೂಲರ್ಸ್ ಯಾರ್ಯಾರು ಇರ್ತಾರೆ ಚಿಕ್ಕಪುಟ್ಟ ರೂಲರ್ಸ್ ಅವರೆಲ್ಲಾರದು ಹೆಲ್ಪ್ ಕೇಳ್ತಾರೆ ದಾಂಡ್ಯ ಹ್ಯಾಡ್ ರೀಕ್ಯಾಪ್ಚರ್ಡ್ ಶಿಕಾರಿಪುರ ಫೋರ್ಟ್ ಆ್ಯಂಡ್ ಇ ವಾಸ್ ಕ್ಯಾಟೆಡ್ ಬೈ ದಿ ಬ್ರಿಟಿಷ್ ಆರ್ಮಿ ನೋಡಿರಿ ನೋಡಿ ದಾಂಡಿಯವ್ರು ಏನು ಮಾಡ್ತಾರೆ ಶಿಕಾರಿಪುರ ಕೊಟ್ಟೆನ ಬ್ರಿಟಿಷರು ಆಕ್ಯುಪೈ ಮಾಡಿರ್ತಾರಲ್ಲ ಅದನ್ನು ಮತ್ತೆ ದಾಂಡ್ಯ ಹೋಗಿ ಆಕ್ಯುಪೈ ಮಾಡ್ಕೊಳ್ತಾರೆ ಮತ್ತು ಆಕ್ಯುಪೈ ಮಾಡ್ಕೊಂಡು ಬ್ರಿಟಿಷ್ ಅವ್ರ ಆರ್ಮಿನ ಅಲ್ಲಿಂದ ದೂರಕ್ಕೆ ಓಡಿಸಿರ್ತಾರೆ ಬ್ರಿಟಿಷ್ ರೈಟ್ ಟು ಡಿಫೀಟ್ ದಿ ಆರ್ಮಿ ಆಫ್ ದಾಂಡಿಯಾ ವಿಚ್ ಈಸ್ ಯೂಸ್ ಟು ಮೂವ್ ಇನ್ ದ ಏರಿಯಾ ಬಿಟ್ವೀನ್ ತುಂಗಭದ್ರಾ ಆ್ಯಂಡ್ ಮಲಪ್ರಭಾ ನೋಡಿ ದಾಂಡ್ಯ ಬಾಗವ್ರ ಸಾರಿ ದಾಂಡ್ಯ ಬಾಗವ್ರ ಆರ್ಮಿ ಏನು ಮಾಡ್ತಾ ಇರುತ್ತೆ ತುಂಗಭದ್ರಾ ನದಿ ಮತ್ತು ಮಲಪ್ರಭಾ ನದಿ ಮಧ್ಯದಲ್ಲಿ ಮೂವ್ ಆಡ್ತಾ ಮೂವ್ ಆಗ್ತಾಯಿರ್ತಾರೆ ಅಂದರೆ ಓಡಾಡ್ತಾ ಇರ್ತಾರೆ ಊರಿಂದ ಆ ಊರು ಆ ಥರ ಬ್ರಿಟಿಷವ್ರು ಏನು ಮಾಡ್ತಾರೆ ಆರ್ಮಿನ ಕಳಿಸ್ತಾರೆ ಏನಕ್ಕೆ ದೋಂಡ್ಯ ಬಾಗ್ನ ಡಿಫೀಟ್ ಮಾಡೋಕ್ಕೆ ಅಥವಾ ಸೋಲ್ಸೋಕ್ಕೆ ಅಥವಾ ಸಾಯಿಸೋದಕ್ಕೆ ದೇ ಅಟ್ಯಾಕ್ ಹಿಮ್ ಇನ್ ಆಲ್ ಡೈರೆಕ್ಷನ್ ಇವ್ರೇನು ಮಾಡ್ತಾರೆ ಫುಲ್ಲು ಕವರ್ ಆಗಿಬಿಡ್ತಾರೆ ಯಾವ ಕಡೆಯೂ ಇವ್ರು ಎಸ್ಕೇಪ್ ಆಗದೆ ಇರೋ ಥರ ಫುಲ್ಲಿ ಎಲ್ಲ ಡೈರೆಕ್ಷನಿಂದ ಕವರ್ ಆಗ್ತಾರೆ ಈ ವಾಸ್ ಫಾಲೋಡ್ ಬೈ ದೆಮ್ ವೆನ್ ಈ ಲೆಫ್ಟ್ ರಾಯಚೂರು ನೋಡಿ ರಾಯಚೂರ್ನ ಬಿಟ್ಟು ದಾಂಡಿಯಾವಾಗ ಮೂವ್ ಆಗ್ತಾ ಇರಬೇಕಾದ್ರೆ ಆರ್ಮಿ ತೊಗೊಂಡು ಬ್ರಿಟಿಷ್ ಅವರು ಕೂಡ ಮೂವ್ ಆಗ್ತಾರೆ ವಿನ್ ಇ ವಾ ಸ್ಕಾಟ್ ಇನ್ ಬಿಟ್ವೀನ್ ಮರಾಥ ಆರ್ಮಿ ಆ್ಯಂಡ್ ನಿಜಾಮ್ಸ್ ಆರ್ಮಿ ದ ಬ್ರಿಟಿಷ್ ಅಟ್ಯಾಕ್ ಡಿಮ್ ನಿಯರ್ ಯಲ್ಲ ಪರವಿ ಆ್ಯಂಡ್ ಕಿಲ್ಡಿಮ್ಯಾಟ್ ಕೊನಗಲ್ ನೋಡಿ ಇವರು ಹಿಂಗೆ ಬ್ರಿಟಿಷ್ರು ಹಿಂದೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ದಾಂಡಿಯವಾಗ ಮುಂದೆ ಹೋಗ್ತಾ ಇರ್ತಾರೆ ಆದರೆ ಎರಡು ಡೈರೆಕ್ಷನ್ನಿಂದ ಒಂದು ಕಡೆಯಿಂದ ಮರಾತಾಸು ಮತ್ತು ಇನ್ನೊಂದು ಕಡೆಯಿಂದ ನಿಜಾಮ್ ಅವರೆಲ್ಲ ಕವರ್ ಆಗಿಬಿಡ್ತಾರೆ ಹಿಂದೆ ನೋಡಿದ್ರೆ ಬ್ರಿಟಿಷವ್ರು ಇರ್ತಾರೆ ಈ ಥರ ಎಲ್ಲೂ ಎಸ್ಕೇಪ್ ಆಗೋಕಾಗದೇ ಇದ್ದರಿಂದ ಯಲಪ್ಪರವಿ ಹತ್ರ ಅವ್ರು ಬ್ರಿಟಿಷವ್ರು ಅಟ್ಯಾಕ್ ಮಾಡ್ತಾರೆ ಆದರೆ ಅವ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನೋಡ್ತಾರೆ ಆದರೆ ಕೊನಗಲ್ ಅನ್ನೋಂಥ ಒಂದು ಊರಲ್ಲಿ ಅವ್ರು ಸಿಗಾಕೊಳ್ತಾರೆ ಅಲ್ಲಿ ಸತ್ತೋಗ್ತಾರೆ ವಿತ್ ದಿ ಡೆತ್ ಆಫ್ ದೇರ್ ಲೀಡರ್ ದ ಫಾಲೋವರ್ಸ್ ಆಫ್ ದಾಂಡಿಯಾ ಸ್ಕ್ಯಾಟರ್ಡ್ ನೋಡಿ ಅವ್ರ ಲೀಡರ್ ಹೋಗಿದ್ರಿಂದ ಏನಾಯಿತು ದಾಂಡಿಯಾ ಫಾಲೋವರ್ಸ್ ಯಾರ್ಯಾರು ಇರ್ತಾರೆ ಅವ್ರ ಸೈನಿಕರು ಯಾರ್ಯಾರು ಇರ್ತಾರೆ ಅವರೆಲ್ಲ ಕೂಡ ಓಡೋಗ್ತಾರೆ ಅಲ್ಲಿಂದ ದಿ ಬ್ರಿಟಿಷ್ ಕ್ಯಾಪ್ಚರ್ಡ್ ಎ ಲಾರ್ಜ್ ಕ್ಯಾಶೆ ಆಫ್ ಆರ್ಮ್ಸ್ ಆ್ಯಂಡ್ ಆ್ಯಮ್ಯುನೇಷನ್ಸ್ ನೋಡಿ ಬ್ರಿಟಿಷ್ ಏನು ಮಾಡ್ತಾರೆ ಆರ್ಮ್ಸ್ ಮತ್ತು ಆಮಿನಿಷನ್ ಆಮ್ ಆರ್ಮ್ಸ್ ಅಂದರೆ ಗನ್ನು ಮತ್ತು ದೊಡ್ಡ ದೊಡ್ಡ ಫಿರಂಗಿ ಈ ಥರದ್ದು ಆಮ್ಯುನೇಷನ್ಸ್ ಅಂದರೆ ಗನ್ ಪೌಡರ್ ಬುಲೆಟ್ಸ್ ಈ ಥರದ್ದು ಇದನ್ನೆಲ್ಲ ಕೂಡ ತುಂಬ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಯಾಕೆಂದರೆ ದಾಂಡಿ ಅವಾಗ ಎಲ್ಲ ಕಡೆ ಕಲೆಕ್ಟ್ ಮಾಡಿಕೊಂಡು ಬ್ರಿಟಿಷವ್ರ ವಿರುದ್ಧ ಫೈಟ್ ಮಾಡೋಕ್ಕೆ ನೋಡ್ತಾ ಇರ್ತಾರಲ್ಲ ಅದೆಲ್ಲ ಅಲ್ಲಿರುತ್ತೆ ಅವ್ರನ್ನ ಸತ್ತ ಮೇಲೆ ಅದೆಲ್ಲ ಕೂಡ ಬ್ರಿಟಿಷರಿಗೆ ಹೋಗುತ್ತೆ ರೆಬೆಲ್ಲಿನ್ ಆಫ್ ಕಿತ್ತೂರು ಬ್ರೇವ್ ಕ್ವೀನ್ ಚೆನ್ನಮ್ಮ ನೋಡಿ ನಮಗೆಲ್ಲ ಗೊತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಇನ್ನೊಂದು ಸರಿ ಗೊತ್ತಿದ್ರು ಕೂಡ ಒಂದ್ಸರಿ ನೋಡಿ ತಿಳ್ಕೊಳ್ಳೋಣ ಏನಿದೆ ಅಕಾಡೆಮಿಕ್ಸಲ್ಲಿ ಅಂತ ದಿ ಬ್ರಿಟಿಷ್ ಬ್ರಾಟ್ ಇನ್ ಮೆನಿ ಚೇಂಜಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ಟರ್ ಡಿಫಿಂಟಿಂಗ್ ದಿ ಮರಾತಾಸ್ ಟಿಪ್ಪು ಆ್ಯಂಡ್ ಐದರಾಲಿ ನೋಡಿ ಬ್ರಿಟಿಷವ್ರು ಏನು ಮಾಡಿದ್ರು ನಿಮ್ಗೆ ಇಲ್ಲಿವರೆಗೂ ಬ್ರಿಟಿಷ್ ಬ್ರಿಟಿಷವರು ಮರಾತಾಸು ಫ್ರೆಂಡ್ಸ್ ಆಗಿದ್ರು ಅಂತ ಆ ಒಂದು ಟೈಮಲ್ಲಿ ಮಾತ್ರ ಫ್ರೆಂಡ್ಸ್ ಆಗಿದ್ರು ಆಮೇಲೆ ಇವರು ಎನಿಮಿಸ್ ಆದರು ಆಂಗ್ಲೋ ಮರಾತಾ ವಾರ್ಸ್ ಕೂಡ ಸುಮಾರು ನಡೆಯುತ್ತೆ ಇವರು ಮರಾತಾಸ್ನ ಟಿಪ್ಪು ಸುಲ್ತಾನ್ ಐದರಾಲಿ ಎಲ್ಲರನ್ನೂ ಸೋಲಿಸ್ತಾರೆ ಬ್ರಿಟಿಷವರು ಒಂದು ಕಡೆಯಿಂದ ಆಮೇಲೆ ಇಷ್ಟೊಂದು ಅಡ್ಮಿನಿಸ್ಟ್ರೇಷನ್ ಚೇಂಜಸ್ ಎಲ್ಲ ತರ್ತಾರೆ ಅಂದರೆ ರೂಲ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾರೆ ಡಿನೇಯಿಂಗ್ ದಿ ರೈಟ್ ಆಫ್ ಅಡಾಪ್ಟೆಡ್ ಚಿಲ್ಡ್ರನ್ ಓವರ್ ದಿ ಥ್ರೋನ್ ವಾಸ್ ಒನ್ ಆಫ್ ಸಚ್ ರೂಲ್ಸ್ ನೋಡಿ ಆಗ ಏನು ಮಾಡ್ತಾರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಒಂದು ರೂಲ್ ತರ್ತಾರೆ ಇದ್ರ ಪ್ರಕಾರ ಏನು ಫಾರ್ ಎಕ್ಸಾಂಪಲ್ ಒಬ್ಬ ರಾಜನಿಗೆ ಸ್ವಂತ ಮಕ್ಕಳು ಯಾರೂ ಇಲ್ಲ ಅಂದ್ಕೊಳ್ಳಿ ಆವಾಗ ರಾಜ ಏನು ಮಾಡ್ತಾ ಇದ್ದ ಮೊದಲು ಯಾರನ್ನಾದರೂ ದತ್ತಕ್ಕೆ ತೊಗೊಳ್ತಾಯಿದ್ರು ಅವ್ರ ರಿಲೇಟಿವ್ ಮಕ್ಕಳನ್ನ ಇನ್ನೊಬ್ಬರನ್ನ ಯಾರನ್ನಾದರೂ ದತ್ತಕ್ಕೆ ತೊಗೊಂಡು ಅವ್ರನ್ನ ರಾಜ ಮಾಡಿ ಅಥವಾ ಅವ್ರನ್ನ ಸಾಕ್ಕೊಂಡು ಅವ್ರನ್ನ ನೆಕ್ಸ್ಟು ಸಕ್ಸ ಸಕ್ಸೀಡ್ ಆಗ್ತಾ ಇದ್ದರು ಅಂದರೆ ನೆಕ್ಸ್ಟ್ ರಾಜ ಆಗ್ತಾಯಿದ್ರು ಆದರೆ ಬ್ರಿಟಿಷ್ರು ಏನು ಮಾಡಿದ್ರು ಇಲ್ಲ ನೀವು ಥರ ಮಾಡೋ ಆಗಿಲ್ಲ ನಿಮ್ಗೆ ಮಕ್ಳು ಯಾರು ಇಲ್ಲ ಅಂದರೆ ಅದೆಲ್ಲ ಜಾಗ ನಮಗೆ ಸೇರಿದ್ದು ಅಥವಾ ನಿಮ್ಮ ಕಿಂಗ್ಡಮ್ ಫುಲ್ಲು ಏನಿದೆ ಅದೆಲ್ಲ ಬ್ರಿಟಿಷ್ರಿಗೆ ಸೇರುತ್ತೆ ಅಂತ ಹೊಸ ರೂಲ್ ಮಾಡಿಬಿಡ್ತಾರೆ ದಿ ರೆಬಲಿಯನ್ ಲೆಡ್ ಬೈ ಚೆನ್ನಮ್ಮ ದ ಕ್ವೀನ್ ಆಫ್ ಕಿತ್ತೂರು ಅಪೋಸಿಂಗ್ ದಿಸ್ ಲಾ ಇಸ್ ಎ ಪ್ರಾಮಿನೆಂಟ್ ಒನ್ ಆಗ ಎಷ್ಟೊಂದು ರಾಜರಿಗೆ ಬರೀ ಕಿತ್ತೂರು ರಾಣಿಗೆ ಮಾತ್ರ ಅಂತಲ್ಲ ಎಷ್ಟೊಂದು ರಾಜರಿಗೆ ಇಂಡಿಯಾದಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅವರೆಲ್ಲ ಅಲ್ಲಲ್ಲಲ್ಲಿ ಫೈಟ್ ಮಾಡ್ತಾರೆ ಅದರಲ್ಲಿ ಕರ್ನಾಟಕದಲ್ಲಿ ನೋಡಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ರು ಈ ಲಾ ಗೋಸ್ಕರ ಅಂತ ಅಥವಾ ಈ ಲಾ ವಿರುದ್ಧವಾಗಿ ಅಂತ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಕಿತ್ತೂರು ಲೈಸ್ ಬಿಟ್ವೀನ್ ಧಾರವಾಡ ಆ್ಯಂಡ್ ಬೆಳಗಾಂ ನೋಡಿ ಕಿತ್ತೂರು ಅನ್ನೋ ಊರು ಬಂದು ಧಾರ್ವಾಡ ಮತ್ತು ಬೆಳಗಾಂ ಮಧ್ಯದಲ್ಲಿದೆ ಆಫ್ಟರ್ ದಿ ಡೆತ್ ಆಫ್ ಅರ್ ಮಲ್ಲ ಚೆನ್ನಮ್ಮ ದ ಕ್ವೀನ್ ಆಫ್ ಮಲ್ಲಸರ್ಜಾ ಟುಕ್ ಆ್ಯಕ್ಟಿವ್ ಇಂಟ್ರೆಸ್ಟ್ ಇನ್ ದಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನರ್ಸ್ ನೋಡಿ ಮಲ್ಲಸರ್ಜಾ ಅನ್ನೋರು ರಾಣಿ ಚೆನ್ನಮ್ಮ ಏನಿದ್ರು ಅವರ ಹಸ್ಬೆಂಡ್ ಅವರು ಸತ್ತೋದ ಮೇಲೆ ಚೆನ್ನಮ್ಮನೇ ಅದ ಅಧಿಕಾರ ನಡೆಸೋದು ಅಡ್ಮಿನಿಸ್ಟ್ರೇಷನ್ ಏನೇನಿರುತ್ತೆ ಡೇ ಟು ಡೇ ಅದೆಲ್ಲ ಕೂಡ ನೋಡ್ಕೊಳ್ತಾ ಇದ್ರು ಆಫ್ಟರ್ ದಿ ಡೆತ್ ಆಫ್ ಮಲ್ಲ ಸರ್ಜಾ ಇಸ್ ಎಲ್ಡರ್ಸನ್ ಶಿವಲಿಂಗ ರುದ್ರ ಸರ್ಜಾ ಟುಕ್ ಓವರ್ ರೈನ್ ಆಫ್ ಕಿತ್ತೂರ್ ನೋಡಿ ಮಲ್ಲ ಸರ್ಜಾ ರಾಜ ಸತ್ತೋದ್ಮೇಲೆ ಅವರು ಮಗ ಇರ್ತಾನೆ ಎಲ್ಡರ್ಸನ್ ದೊಡ್ಡ ಮಗ ಶಿವಲಿಂಗರುದ್ರ ಸರ್ಜಾ ಅನ್ನೋರು ಅಧಿಕಾರಕ್ಕೆ ತೊಗೊಳ್ತಾರೆ ಟು ಇಸ್ ಫೇಲಿಂಗ್ ಹೆಲ್ತ್ ಚೆನ್ನಮ್ಮ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನೋಡಿ ಶಿವಲಿಂಗ ರುದ್ರ ಸರ್ಜಾ ಬಂದು ಅಷ್ಟೇನೂ ಹೆಲ್ತಿಯಾಗಿರಲ್ಲ ಯಾವಾಗೂ ಹುಷಾರಿಲ್ಲದೆ ಇರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅದರಿಂದ ಚೆನ್ನಮ್ಮನೇ ಫುಲ್ಲು ನೋಡ್ಕೊಳ್ತಾ ಇರ್ತಾರೆ ಶಿವಲಿಂಗ ಸರ್ಜಾ ಸಪೋರ್ಟೆಡ್ ದಿ ಬ್ರಿಟಿಷ್ ಡ್ಯೂರಿಂಗ್ ಮರಾತಾ ವಾರ್ ನೋಡಿ ಶಿವಲಿಂಗ ರುದ್ರ ಶಿವಲಿಂಗ ಸರ್ಜಾ ಏನಿದ್ರು ಇವರು ಶಿವಲಿಂಗ ರುದ್ರ ಸರ್ಜಾ ಅಂತ ಕೂಡ ಕರೀತಾರೆ ಇವರು ಬ್ರಿಟಿಷವ್ರು ಪರವಾಗಿ ಇದ್ದರು ಅಂದರೆ ಬ್ರಿಟಿಷವ್ರಿಗೆ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಈಗ ಮರಾಠಾಸ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂದಾಗೆಲ್ಲ ಹೆಲ್ಪ್ ಮಾಡಿದರು ಆ್ಯಸ್ ಎ ರಿಸಲ್ಟ್ ದ ಬ್ರಿಟಿಷ್ ಎಂಟರ್ಡ್ ಏನ್ ಅಗ್ರಿಮೆಂಟ್ ವಿತ್ ಕಿತ್ತೂರು ಆ್ಯಂಡ್ ಕಲೆಕ್ಟೆಡ್ ಪೇಮೆಂಟ್ ಫ್ರಮ್ ಹಿಮ್ ಇದರಿಂದ ಏನಾಯಿತು ಬ್ರಿಟಿಷವರು ಕಿತ್ತೂರು ಜೊತೆ ಅಗ್ರಿಮೆಂಟಿಗೆ ಬರ್ತಾರೆ ಅಗ್ರಿಮೆಂಟಿಗೆ ಬಂದು ಇವರಿಂದ ಪೇಮೆಂಟ್ ಕೂಡ ಕಲೆಕ್ಟ್ ಮಾಡ್ತಾಯಿರ್ತಾರೆ ನೋಡಿ ನಿಮಗೆ ಏನಿದು ಡೌಟ್ ಬರ್ಬೋದು ಅಲ್ಲ ಬ್ರಿಟಿಷವ್ರಿಗೆ ನಾವು ಹೆಲ್ಪ್ ಮಾಡಿದ್ವಿ ಅಂದರೆ ಅವರು ಹೆಲ್ಪ್ ಮಾಡಿದ್ರು ಆದರೆ ಬ್ರಿಟಿಷ್ರಿಗೆ ನಾವೇ ದುಡ್ಡು ಇದ್ದೀವಿ ಅಂತ ಇಲ್ಲಿ ಸೆಂಟೆನ್ಸ್ಗಳಿದೆ ಅಲ್ವಾ ಹೌದು ಬ್ರಿಟಿಷವ್ರಿಗೆ ಅವರು ಹೆಲ್ಪ್ ಮಾಡಿದ್ರು ಆದರೆ ಬ್ರಿಟಿಷವ್ರಿಗೇ ನಾವು ದುಡ್ಡು ಕೊಡ್ತಾಯಿದ್ವಿ ಟ್ಯಾಕ್ಸ್ ಥರ ಪೇಮೆಂಟ್ ಥರ ಕೊಡ್ತಾ ಇದ್ವಿ ಏನಕ್ಕೆ ಅಂದರೆ ಬ್ರಿಟಿಷವರು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಏನಂದರೆ ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂತ ಅದ್ರ ಬಗ್ಗೆ ಎಲ್ಲ ಬೇರೆ ಲೆಸನ್ಗಳಲ್ಲಿ ತಿಳ್ಕೊಳ್ತೀರಾ ಅಷ್ಟು ನೆನಪಿರಲಿ ಅಷ್ಟೇ ನಿಮಗೆ ದಿಸ್ ಅಗ್ರಿಮೆಂಟ್ ವಾಸ್ ಎಂಟರ್ಡ್ರಿಂಗ್ ದಿ ಟೈಮ್ ಆಫ್ ಥಾಮಸ್ ಮುನ್ರೋ ಈ ಅಗ್ರಿಮೆಂಟ್ ಯಾರ ಟೈಮಲ್ಲಿ ಯಾವ ಒಬ್ಬರು ಲೀಡರ್ ಇದ್ದಾಗ ಬ್ರಿಟಿಷ್ ಅವ್ರ ಕಡೆ ಇದ್ದ ಲೀಡರ್ ಇದ್ದಾಗ ಆಗಿತ್ತಂದರೆ ಥಾಮಸ್ ಮುನ್ರೋ ಇದ್ದಾಗ ಓಕೆ ಆಫ್ಟರ್ ದಿ ಡೆತ್ ಆಫ್ ಶಿವಲ್ ಶಿವಲಿಂಗ ರುದ್ರ ಸರ್ಜಾ ಚೆನ್ನಮ್ಮ ಅಡಾಪ್ಟೆಡ್ ಎ ಬಾಯ್ ನೇಮ್ಡ್ ಶಿವಲಿಂಗಪ್ಪ ಆ್ಯಂಡ್ ಸ್ಟಾರ್ಟೆಡ್ ರೂಲಿಂಗ್ ಕಿತ್ತೂರು ಆ್ಯಸ್ ಎ ಕ್ವೀನ್ ರೀಜೆಂಟ್ ನೋಡಿ ಶಿವಲಿಂಗರುದ್ರ ಸರ್ಜಾ ಆಲ್ಮೋಸ್ಟ್ ವೀಕ್ ಅಂತ ನಾನು ಹೇಳಿದೆ ಅಂದರೆ ಯಾವಾಗೂ ಹೆಲ್ತ್ ಚೆನ್ನಾಗಿರ್ತಿರಲಿಲ್ಲ ಹುಷಾರಿರ್ತಿರಲ್ಲ ಈ ಥರನೇ ಇದ್ದಿದ್ದರಿಂದ ಅವರು ಸತ್ತು ಹೋಗ್ತಾರೆ ಆಮೇಲೆ ಏನು ಮಾಡ್ತಾರೆ ಚೆನ್ನಮ್ಮ ಒಂದು ಚಿಕ್ಕ ಹುಡುಗನ ಅಡಾಪ್ಟ್ ಮಾಡಿಕೊಂಡು ಶಿವಲಿಂಗಪ್ಪ ಅನ್ನೋಂಥ ಹುಡುಗನ ಅವನ ಹೆಸರಲ್ಲಿ ಕಿತ್ತೂರನ್ನ ರೂಲ್ ಮಾಡ್ತಾರೆ ಅಂದರೆ ರೂಲಿಂಗ್ ಎಲ್ಲ ಇವರೇ ಮಾಡೋದು ಅದರ ಹೆಸರಿಗೆ ಮಾತ್ರ ಆ ಚಿಕ್ಕ ಹುಡುಗ ರಾಜ ದೆನ್ ತಾಕ್ರೆ ವಾಸ್ ದಿ ಕಲೆಕ್ಟರ್ ಆ್ಯಂಡ್ ಪೊಲಿಟಿಕಲ್ ಏಜೆಂಟ್ ಆಫ್ ಬ್ರಿಟಿಷ್ ಇನ್ ಧಾರ್ವಾಡ್ ಆ ಟೈಮಲ್ಲಿ ಏನಾಗಿರುತ್ತೆ ತಾಕ್ರೆ ಅನ್ನೋಂಥ ವ್ಯಕ್ತಿ ಕಲೆಕ್ಟರ್ ಆಗಿರ್ತಾರೆ ಆ ಧಾರವಾಡಗೆ ಅಂದರೆ ಏನು ಬ್ರಿಟಿಷರು ಚಿಕ್ಕ ಚಿಕ್ಕ ಏರಿಯಾನ ಅಡ್ಮಿನಿಸ್ಟ್ರೇಟಿವ್ ಆಗಿ ಡಿವೈಡ್ ಮಾಡಿ ಒಬ್ಬೊಬ್ಬರು ಕಲೆಕ್ಟರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ ಅವರು ಏನು ತಾಕ್ರೆ ಅನ್ನೋಂಥ ವ್ಯಕ್ತಿ ಆ ಟೈಮಲ್ಲಿ ಇದ್ದರು ಈ ಸೆಂಟಿ ರಿಪೋರ್ಟ್ ಟು ದಿ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಅಟೆಂಪ್ಟ್ ಟು ಟೇಕ್ ಓವರ್ ಕಿತ್ತೂರು ಕಿಂಗ್ಡಮ್ ಅಂಡರ್ ದಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ ಇವ್ರೇನು ಮಾಡ್ತಾರೆ ಬಾಂಬೆಯಲ್ಲಿ ಗವರ್ನರ್ ಯಾರಿದ್ರು ಬ್ರಿಟಿಷ್ ಗವರ್ನರ್ ಅವರಿಗೆ ರಿಪೋರ್ಟ್ ಕಳಿಸ್ತಾರೆ ಈ ಥರ ಕಿತ್ತೂರಲ್ಲಿ ಸ್ವಂತ ಮಕ್ಕಳಿಲ್ಲ ಅಂದರೂ ಕೂಡ ಅಡಾಪ್ಟ್ ಮಾಡಿಕೊಂಡು ರೂಲ್ ಮಾಡ್ತಾ ಇದ್ದಾರೆ ಇದು ತಪ್ಪು ಇದ್ರ ಪ್ರಕಾರ ಬ್ರಿಟಿಷರು ನಮಗೆ ಸೇರಬೇಕಾಗಿರೋದು ಅಂಥೇಳಿ ಇವರು ಲೆಟ್ರ್ ಬರೀತಾರೆ ಈ ಅಟೆಂಪ್ಟೆಡ್ ಟು ಟೇಕ್ ಓವರ್ ದಿ ಟ್ರೆಜರಿ ಆ್ಯಂಡ್ ಫೋರ್ಟ್ ಅಂಡರ್ ಇಸ್ ಕಂಟ್ರೋಲ್ ತಾಕ್ರೆ ಏನು ಮಾಡ್ತಾನೆ ಆ ಟ್ರೆಜರಿ ಟ್ರೆಜರಿ ಅಂದರೆ ಅವ್ರದ್ದು ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡಿರೋ ದುಡ್ಡೆಲ್ಲ ಇಟ್ಟಿರ್ತಾರಲ್ಲ ಆ ಜಾಗ ಅದನ್ನು ಮತ್ತೆ ಫೋರ್ಟ್ ಕೋಟೆ ಇದನ್ನೆಲ್ಲ ಅವ್ನ ಕಂಟ್ರೋಲಿಗೆ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾನೆ ಚೆನ್ನಮ್ಮ ಕನ್ಸಿಡರ್ಡ್ ವಾರ್ ಆ್ಯಸ್ ಚೆನ್ನಮ್ಮಗೆ ಏನು ಅನಿಸುತ್ತೆ ನಾನು ಏನೇ ಮಾಡಿದ್ರು ಬ್ರಿಟಿಷರು ಯುದ್ಧ ವಿರುದ್ಧ ಯುದ್ಧ ಮಾಡಲೇಬೇಕು ಅಂತ ಗೊತ್ತಾಗುತ್ತೆ ಯಾಕಂದರೆ ಬ್ರಿಟಿಷವರು ಯಾವಾಗೂ ಬಿಡೋಲ್ಲ ಅವ್ರಿಗೆ ಒಂದು ಒಳ್ಳೆ ಜಾಗ ಸಿಗುತ್ತೆ ಅಂತೇಳಿದ್ರೆ ಸುಮ್ಮನೆ ಇರ್ತಾರಾ ಇಲ್ಲ ಅವರು ಅಟ್ಯಾಕ್ ಮಾಡ್ತಾರೆ ಅಥವಾ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಶಿಧ್ಯನ್ ಪ್ರಿಪೇರ್ಡ್ ಫಾರ್ ವಾರ್ ಇದರಿಂದ ಇವರು ಮೊದಲು ಬ್ರಿಟಿಷವ್ರು ಅಟ್ಯಾಕ್ ಮಾಡೋಕ್ಕೆ ಮೊದಲು ನಾವು ರೆಡಿ ಇರಬೇಕು ಅಂತ ಯುದ್ಧಗಳಿಗೆ ರೆಡಿ ಆಗ್ತಾರೆ ಮೀನ್ ವೈಲ್ ದ ಬ್ರಿಟಿಷ್ ಆಲ್ಸೋ ಪ್ರಿಪೇರ್ಡ್ ದೆಮ್ಸೆಲ್ಸ್ ಫಾರ್ ದಿ ವಾರ್ ಆ ಟೈಮಲ್ಲಿ ಬ್ರಿಟಿಷವ್ರು ಕೂಡ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಇನ್ ದಿ ಬ್ಯಾಟಲ್ ತಾಕ್ರೆ ವಾರ್ ಶಾರ್ಟ್ ಡೆಡ್ ಈ ಒಂದು ಚಿಕ್ಕ ಯುದ್ಧ ನಡೆಯುತ್ತೆ ಅಲ್ಲಿ ಆ ಯುದ್ಧದಲ್ಲಿ ಆ ತಾಕ್ರೆ ಅಂತ ಏನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾನೆ ಆ ವ್ಯಕ್ತಿ ಸತ್ತೋಗ್ತಾನೆ ಮೆನಿ ವರ್ ಟೇಕನ್ ಆಸ್ ದಿ ಪ್ರಿಸನರ್ಸ್ ಆಫ್ ವಾರ್ ಎಷ್ಟೊಂದು ಜನ ಬ್ರಿಟಿಷರನ್ನೇ ಕೂಡ ಅರೆಸ್ಟ್ ಮಾಡಿ ಇವರು ಪ್ರಿಸನರ್ಸ್ ಆಫ್ ವಾರ್ ಅಂತ ತೊಗೊಳ್ತಾರೆ ಅಂದರೆ ಜೈಲಿಗೆ ಹಾಕ್ತಾರೆ ಒಂದು ಕಡೆ ದಿ ಬ್ರಿಟಿಷ್ ಅಟ್ಯಾಕ್ಟ್ ಕಿತ್ತೂರ್ ಅಗೈನ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಕರ್ನಲ್ ಡೀಕ್ ನೋಡಿ ಬ್ರಿಟಿಷವ್ರು ಏನು ಮಾಡ್ತಾರೆ ಮತ್ತೆ ಕಿತ್ತೂರ್ನ ಅಟ್ಯಾಕ್ ಮಾಡ್ತಾರೆ ಅಂದರೆ ಒಂದು ಸರಿ ಏನು ತಾಕ್ರೆ ಲೀಡರ್ಶಿಪ್ಪಲ್ಲಿ ಸೋತೋಗಿದ್ರು ಈಗ ಏನು ಮಾಡ್ತಾರೆ ಕರ್ನಲ್ ಡೀಕ್ ಅಂತ ಒಬ್ಬ ಇರ್ತಾನೆ ಆ ವ್ಯಕ್ತಿ ಆ ಲೀಡರ್ಶಿಪ್ಪಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತಾರೆ ನೋಡಿ ಇದು ಕಲೋನಲ್ ಅಂತ ಕರಿತೀವಿ ಕರ್ನಲ್ ಅಂತ ಕರಿತೀವಿ ಎರಡೂ ಒಂದೇ ಓಕೆ ದಿ ಆರ್ಮಿ ಫಾರ್ ದಿ ಬ್ಯಾಟಲ್ ಬ್ರೇವ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಅಂಡರಲ್ಲಿರುವಂಥ ಎಷ್ಟೊಂದು ಜನ ಸೋಲ್ಜರ್ಸು ತುಂಬ ಶೋ ಶೌರ್ಯವಂತವಾಗಿ ಫೈಟ್ ಮಾಡ್ತಾರೆ ಬ್ರಿಟಿಷ್ ಅವ್ರ ವಿರುದ್ಧ ಚೆನ್ನಮ್ಮ ಅಟೆಂಪ್ಟೆಡ್ ಟು ಫ್ಲೀ ಫ್ರಮ್ ದಿ ಬ್ಯಾಟಲ್ ಫೀಲ್ಡ್ ಆದರೆ ಸೋತೋಗ್ತಾ ಇದ್ದೀವಿ ಅಂತ ಗೊತ್ತಾದಾಗ ಚೆನ್ನಮ್ಮ ಆ ಬ್ಯಾಟಲ್ ಫೀಲ್ಡಿಂದ ಯುದ್ಧ ಭೂಮಿಯಿಂದ ಓಡೋಗೋಕ್ಕೆ ನೋಡ್ತಾರೆ ಬಟ್ ಶಿ ವಾಸ್ ಕ್ಯಾಪ್ಚರ್ಡ್ ಬೈ ದಿ ಬ್ರಿಟಿಷ್ ಆರ್ಮಿ ಆದರೆ ಬ್ರಿಟಿಷ್ ಬ್ರಿಟಿಷರು ಇವ್ರನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಚೆನ್ನಮ್ಮ ಆ್ಯಂಡ್ ಅದರ್ಸ್ ವೆರ್ ಇಂಪ್ರಿಸೆಂಟ್ ಅಟ್ ಬೈಲಹೊಂಗ್ಳ ಫೋರ್ಟ್ ಚೆನ್ನಮ್ಮ ಮತ್ತು ಇವರ ಮೇನ್ ಮೇನ್ ಲೀಡರ್ಸ್ ಯಾರಿರ್ತಾರೆ ಅವ್ರನ್ನೆಲ್ಲ ಕೂಡ ಒಂದು ಕೋಟೆ ಇರುತ್ತೆ ಬೈಲಹೊಂಗಲ ಅಂತ ಅಲ್ಲಿ ಜೈಲಿಗೆ ಹಾಕ್ತಾರೆ ಅಥವಾ ಕೂಡ ಹಾಕ್ತಾರೆ ಕ್ವೀನ್ ಚೆನ್ನಮ್ಮ ಪಾಸ್ಡ್ ಇನ್ ದಿ ಪ್ರಿಸನ್ ಕ್ವೀನ್ ಚೆನ್ನಮ್ಮ ಜೈಲಲ್ಲೇ ಸತ್ತೋಗ್ತಾರೆ ಶಿ ಹ್ಯಾಸ್ ರಿಮೈಂಡ್ ಅನ್ ಐಡಿಯಲ್ ಪರ್ಸನ್ ಟಿಲ್ ಟುಡೇ ಇವಾಗವರೆಗೂ ಕೂಡ ನಾವು ಏನೇ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರನ್ನ ಮೆನ್ಷನ್ ಮಾಡೇ ಮಾಡ್ತೀವಿ ಅಷ್ಟು ಫೇಮಸ್ ಆಗಿದ್ರು ಇವರು ಸಂಗೊಳ್ಳಿ ರಾಯಣ್ಣ ನೋಡಿ ನಾವು ಇಲ್ಲಿವರೆಗೂ ಬಂದು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ನೋಡ್ತಾ ಇದ್ವಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಅಥವಾ ಕಿತ್ತೂರು ಬಗ್ಗೆ ಮಾತಾಡಿದಾಗ ಇಮ್ಮಿಡಿಯೇಟಾಗಿ ನಮಗೆ ಬರೋವಂಥ ಹೆಸರು ಬಾಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ಓಕೆ ಇವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಆ ಒಂದು ಟಾಪಿಕ್ ಕಂಪ್ಲೀಟ್ ಆಗಲ್ಲ ನೋಡೋಣ ಯಾರಿದು ಸಂಗೊಳ್ಳಿ ರಾಯಣ್ಣ ದಿ ನೇಮ್ ಆಫ್ ಸಂಗೊಳ್ಳಿ ರಾಯಣ್ಣ ಆ್ಯಸ್ ರಿಮೈಂಡ್ ಫೇಮಸ್ ಅಲಾಂಗ್ ವಿತ್ ದಿ ನೇಮ್ ಆಫ್ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅವ್ರ ಹೆಸರು ಎಷ್ಟು ಫೇಮಸ್ಸೋ ಅದೇ ಥರ ಸಂಗೊಳ್ಳಿ ರಾಯಣ್ಣ ಅವ್ರ ಹೆಸರು ಕೂಡ ಅಷ್ಟೇ ಫೇಮಸ್ ಆಗಿದೆ ರಾಯಣ್ಣ ವಾಸ್ ಎ ಬ್ರೇವ್ ಸೋಲ್ಜರ್

ಈ ವಾಸ್ ಲೇಟರ್ ರಿಲೀಸ್ಡ್ ಬೈ ದಿ ಬ್ರಿಟಿಷ್ ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ಬ್ರಿಟಿಷವ್ರು ಇವ್ರನ್ನ ರಿಲೀಸ್ ಮಾಡ್ತಾರೆ ದೇರ್ ಆರ್ ಮೆನಿ ಓರಲ್ ಹಿಸ್ಟ್ರೀಸ್ ಅಬೌಟ್ ರಾಯಣ್ಣ ನೋಡಿ ರಾಯಣ್ಣ ಅವ್ರ ಬಗ್ಗೆ ಇಷ್ಟೊಂದು ಓರಲ್ ಹಿಸ್ಟ್ರೀಸ್ ಇದೆ ಅಂದರೆ ಚಿಕ್ಕ ಚಿಕ್ಕ ಕಥೆಗಳ ಥರ ಎಲ್ಲ ಹೇಳ್ತಾರೆ ಓಕೆ ಈ ಡೆವಲಪ್ಡ ಸೆನ್ಸ್ ಆಫ್ ನ್ಯಾಷ್ನಿಸಮ್ ಆ್ಯಂಡ್ ವಿಂಟ್ ಆನ್ ಆರ್ಗನೈಸಿಂಗ್ ಎನ್ ಆರ್ಮಿ ಇವ್ರೇನು ಮಾಡ್ತಾರೆ ಕಿತ್ತೂರಿಗೋಸ್ಕರ ನಾವು ಹೋರಾಟ ಮಾಡಬೇಕು ಅಂತೇಳಿ ಪೇಟ್ರಿಯೋಟಿಸಮ್ ಎಲ್ಲ ಫಿಲ್ ಮಾಡ್ತಾರೆ ನ್ಯಾಷನಲಿಸಮ್ ಫಿಲ್ ಮಾಡ್ತಾರೆ ಮಾಡಿಬಿಟ್ಟು ಜನಗಳನ್ನೆಲ್ಲ ಸೇರಿಸಿ ಒಂದು ಆರ್ಮಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಇವೆಂಟ್ ಆನ್ ಆರ್ಗನೈಸಿಂಗ್ ಸೀಕ್ರೆಟ್ ಮೀಟಿಂಗ್ಸ್ ಅಟ್ ಸೆನ್ಸಿಟಿವ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಇವರು ಅಲ್ಲಲ್ಲಿ ಯಾರಿಗೂ ಬ್ರಿಟಿಷವ್ರಿಗೆ ಗೊತ್ತಾಗದೇ ಇರೋ ಥರ ಮೀಟಿಂಗ್ ಮಾಡ್ತಾರೆ ಸೀಕ್ರೆಟ್ ಮೀಟಿಂಗ್ ಮಾಡಿಬಿಟ್ಟು ಜನಗಳನ್ನೆಲ್ಲ ಸೇರಿಸಿ ಯಾವ ರೀತಿ ಬ್ರಿಟಿಷ್ ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಈ ಏಮ್ ಡೆಟ್ ಲೂಟಿಂಗ್ ದಿ ಟ್ರೆಜರಿ ಆ್ಯಂಡ್ ತಾಲೂಕ್ ಆಫೀಸರ್ಸ್ ಆಫ್ ದಿ ಬ್ರಿಟಿಷ್ ಇವ್ರ ಮೇನ್ ಏನ ಏನು ಏಮ್ ಆಗಿರುತ್ತೆ ಅಂದರೆ ಬ್ರಿಟಿಷ್ರನ್ನ ಸೋಲಿಸಬೇಕು ಅಂದರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಎಲ್ಲಿ ನಡೀತಾ ಇರುತ್ತೆ ಅಂಥ ಜಾಗಗಳನ್ನ ಅಟ್ಯಾಕ್ ಮಾಡಬೇಕು ಮತ್ತು ದುಡ್ಡು ಎಲ್ಲಿಟ್ಟಿರ್ತಾರೆ ಟ್ರೆಜರಿ ಆ ಟ್ರೆಜರಿನ ಅಟ್ಯಾಕ್ ಮಾಡಬೇಕು ಲೂಟಿ ಮಾಡಬೇಕು ಅಂತ ಇವರು ಪ್ಲ್ಯಾನ್ ಮಾಡ್ತಾರೆ ಈ ಆ್ಯಡ್ ಎನ್ ಆರ್ಮಿ ಆಫ್ ಫೈವ್ ಹಂಡ್ರೆಡ್ ಮೆನ್ ಇವರಂಡರ್ಲಿ ಅಂಡರಲ್ಲಿ ಐನೂರು ಜನದ ಆರ್ಮಿ ಇತ್ತು ಅಂದರೆ ಐನೂರು ಜನ ಸೋಲ್ಜರ್ಸ್ ಇದ್ದರು ಇ ಬಿಕೇಮ್ ಫ್ಯೂರಿಯಸ್ ವಿತ್ ಈ ವಿಲೇಜರ್ಸ್ ಹೂವೇರ್ ಅಸಿಸ್ಟಿಂಗ್ ದಿ ಬ್ರಿಟಿಷ್ ಆರ್ಮಿ ನೋಡಿ ಅವರಿಗೆ ಏನಾಯಿತು ಒಂದು ಪ್ರಾಬ್ಲಮ್ ಬ್ರಿಟಿಷ್ ಬ್ರಿಟಿಷರಿಗೆ ಎಷ್ಟೊಂದು ಜನ ವಿಲೇಜರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ರಾಯಣಿ ಚೆನ್ನಮ್ಮಗೆ ಸಪೋರ್ಟ್ ಮಾಡೋದ ಬದಲು ಬ್ರಿಟಿಷ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಅದರಿಂದ ಇವರಿಗೆ ಸ್ವಲ್ಪ ಕೋಪ ಬರುತ್ತೆ ದಿ ಬ್ರಿಟಿಷ್ ಥಾಟ್ ದಟ್ ರಾಯಣ್ಣ ವಾಸ್ ಬೀಂಗ್ ಇನ್ಸ್ಟಿಗೇಟೆಡ್ ಬೈ ರಾಣಿ ಚೆನ್ನಮ್ಮ ಇನ್ನೂ ಒಂದೇನು ಡೌಟ್ ಬರುತ್ತೆ ಅಂದರೆ ರಾಯಣ್ಣವ್ರಿಗೆ ರಾಣಿ ಚೆನ್ನಮ್ಮ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಈ ಥರ ಆಡ್ತಾ ಇರೋದು ಅಂತಂದ್ಬಿಟ್ಟು ಅನಿಸುತ್ತೆ ಅದಕ್ಕೆ ಅವ್ರೇನು ಮಾಡಿದ್ರು ರಾಣಿ ಚೆನ್ನಮ್ಮನ ಬೈಲು ಹೊಂಗಲ ಅಂತ ಏನು ಜೈಲಿಗೆ ಹಾಕಿದ್ರು ಅಲ್ಲಿಂದ ಅದು ಕೋಟೆ ಅದೇ ಆ್ಯಕ್ಚುಲಿ ಆ ಕೋಟೆಗೆ ಏನು ಹಾಕಿದ್ರು ಅಲ್ಲಿಂದ ಕುಸುಗಲ್ ಅಂತ ಒಂದು ಜೈಲಿತ್ತು ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಈಗ ಬ್ರಿಟಿಷವರು ಸಂಗೊಳ್ಳಿ ರಾಯಣ್ಣನ ಯಾವ ರೀತಿ ಕ್ಯಾಪ್ಚರ್ ಮಾಡಿಕೊಂಡ್ರು ಅದ್ರ ಬಗ್ಗೆ ಕೂಡ ನೋಡೋಣ ದಿ ಬ್ರಿಟಿಷ್ ಡಿವೈಸ್ಡ್ ಕನಿಂಗ್ ಸ್ಟ್ರಾಟಜಿ ಟು ಕ್ಯಾಪ್ಚರ್ ರಾಯಣ್ಣ ನೋಡಿ ಬ್ರಿಟಿಷವರು ರಾಯಣ್ಣನ ಹಿಡಿಯೋಕಾಗ್ತಾಯಿರಲ್ಲ ಇವ್ರು ಯಾವಾಗೂ ಅವ್ರ ಕೈಗೆ ಸಿಗ್ತಾಯಲ್ಲ ಅದರಿಂದ ಏನಾದರೂ ಮಾಡಿ ಕುತಂತ್ರ ಮಾಡಿ ಇವ್ರನ್ನ ಇಟ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ದೇ ಎನ್ಕರೇಜ್ಡ್ ದೇಸಾಯಿಸ್ ಹೂ ವೆರ್ ಅಪೋಸಿಂಗ್ ರಾಣಿ ಚೆನ್ನಮ್ಮ ನೋಡಿ ದೇಸಾಯ್ಸ್ ಅಂತ ಒಂದು ಗ್ರೂಪ್ ಇರುತ್ತೆ ಅಂದರೆ ತುಂಬ ರಿಚ್ ಇರೋಂಥ ಪೀಪಲ್ ಆ ಟೈಮ್ ಆ ಒಂದು ಏರಿಯಾದಲ್ಲಿ ಅವರೆಲ್ಲ ರಾಣಿ ಚೆನ್ನಮ್ಮಗೆ ಅಪೋಸಿಟ್ ಆಗಿರ್ತಾರೆ ಅವ್ರಿಗೂ ರಾಣಿ ಚೆನ್ನಮ್ಮಗೂ ಆಗ್ತಾಯಿರಲ್ಲ ಅಂಥವ್ರನ್ನೆಲ್ಲ ಅವರು ಎತ್ಕಡ್ತಾರೆ ನೀವು ಏನಾದರೂ ಮಾಡಿ ಸಂಗೊಳ್ಳಿ ರಾಯಣ್ಣ ಅಂತ ಅಂತಂತ ಏನು ಅಮಲ್ದಾರ್ ನೇಮ್ಡ್ ಕೃಷ್ಣರಾಯ ಜಾಯಿಂಟ್ ಹ್ಯಾಂಡ್ ವಿತ್ ಎಮ್ ಆಗ ಒಬ್ಬ ಅಮಲ್ದಾರ್ ಅಂತ ವ್ಯಕ್ತಿ ಒಬ್ಬ ಇರ್ತಾನೆ ಕೃಷ್ಣರಾಯ ಅಂತ ಅವರು ಬ್ರಿಟಿಷರ ಜೊತೆ ಸೇರ್ಕೊಳ್ತಾನೆ ದಿಸ್ ರಾಯಣ್ಣ ವಾಸ್ ಕನ್ನಿಂಗ್ಲಿ ಕ್ಯಾಪ್ಚರ್ಡ್ ಆ್ಯಂಡ್ ಬ್ರಾಡ್ ಡೌನ್ ಟು ಧಾರವಾಡ ಈ ಥರ ರಾಯಣ್ಣ ಮೋಸ ಮಾಡಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಅವ್ರ ಕಡೆ ಅವ್ರಿಗೆ ಲಂಚ ಕೊಟ್ಟು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಧಾರವಾಡಕ್ಕೆ ಕರ್ಕೊಂಡ್ಬರ್ತಾರೆ ಮೆನಿ ಆಫ್ ಈಸ್ ಸೋಲ್ಜರ್ಸ್ ಸರೆಂಡರ್ಡ್ ಆಫ್ಟರ್ ಹಿಸ್ ಅರೆಸ್ಟ್ ರಾಯಣ್ಣನ ಅರೆಸ್ಟ್ ಆದಮೇಲೆ ಇವ್ರ ಸೋಲ್ಜರ್ಸ್ ಏನೇನಿದ್ರು ಅವರೆಲ್ಲ ಕೂಡ ಅರೆಸ್ಟ್ ಆಗ್ತಾ ಸಾರಿ ಸರೆಂಡರ್ ಆಗ್ತಾರೆ ಅವರೇ ಓಕೆ ನಾವು ಇನ್ನೇನು ಫೈಟ್ ಮಾಡೋಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ ಇ ವಾಸ್ ಡಿಕ್ಲೇರ್ಡ್ ಆಸ್ ಎನ್ ಅಫೆಂಡರ್ ಆ್ಯಂಡ್ ವಾಸ್ ಹ್ಯಾಂಗ್ಡ್ ಟಿಲ್ ಡೆತ್ ಇವರು ಬ್ರಿಟಿಷವ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಇವರು ಅಫೆಂಡರು ಇವರು ತ ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರಿಗೆ ನೇಣು ಶಿಕ್ಷೆ ಆಗ್ತಾರೆ ಮೆನಿ ಬ್ಯಾಲೆಟ್ಸ್ ಹ್ಯಾವ್ ಕೆಪ್ಟ್ ದಿ ಲೈಫ್ ಆಫ್ ಬ್ರೇವರಿ ಆಫ್ ರಾಯಣ್ಣ ಅ ಲೈವ್ ಟಿಲ್ ಟುಡೇ ನೋಡಿ ರಾಯಣ್ಣ ಮತ್ತು ರಾಯಣ್ಣನ ಶೌರ್ಯ ಸಾಹಸಗಳ ಬಗ್ಗೆ ಈಗಲೂ ಕೂಡ ಎಷ್ಟೊಂದು ಹಾಡುಗಳೆಲ್ಲ ಬರೆದಿದ್ದಾರೆ ಇವಾಗವರೆಗೂ ಕೂಡ ರಾಯಣ್ಣ ಹೆಸರು ನಮ್ಮೆಲ್ಲರ ಬಾಯಲ್ಲೂ ಇದೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ನೋಡಿದ್ವಿ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನೋಡಿದ್ವಿ ಈಗ ಅಮರಸುಲ್ಯ ಅಂತ ಒಂದು ಜಾಗ ಇರುತ್ತೆ ಒಂದು ಊರು ಅಲ್ಲಿ ನಡೆದಂಥ ರೆಬೆಲಿಯನ್ ಅಂದರೆ ಬ್ರಿಟಿಷರ ವಿರುದ್ಧ ನಡೆದಂಥ ರೆಬೆಲಿಯನ್ ಬಗ್ಗೆ ನೋಡೋಣ ದಿಸ್ ರೆಬೆಲಿಯನ್ ವಾಸ್ ಬೇಸಿಕಲಿ ಎ ಫಾರ್ಮರ್ಸ್ ರೆಬೆಲಿಯನ್ ಈ ರೆಬೆಲಿಯನ್ ಮೇ ಮೇನ್ಲಿ ಬಂದು ಒಂದು ರೈತರ ರೆಬೆಲಿಯನ್ ಆಗಿರುತ್ತೆ ಅಂದರೆ ರೈತರೇ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ ದಿಸ್ ರೆಬೆಲಿಯನ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಇನ್ ದಿ ಬ್ಯಾಕ್ಡ್ರಾಫ್ ಆಫ್

ಚಿಕ್ಕ ರಾಜೇಂದ್ರ ಆಫ್ ಹಾಳೇರಿ ಡೈನೆಸ್ಟಿ ಇನ್ ಏಯ್ಟೀನ್ ತರ್ಟಿ ಫೋರ್ ನೋಡಿ ಏಯ್ಟೀನ್ ತರ್ಟಿ ಫೋರ್ಗೂ ಮೊದಲು ಆ ಜಾಗನ ಹಳೇರಿ ರೂಲರ್ಸ್ ರೂಲ್ ಮಾಡ್ತಾ ಇರ್ತಾರೆ ಅಂದರೆ ಅದೊಂದು ಡೈನೆಸ್ಟಿ ಈಗ ವಿಜಯನಗರ್ ಅಂತ ಹೇಳ್ತಿವಲ್ಲ ಅದೇ ಥರ ಹಾಳೇರಿ ಡೈನೆಸ್ಟಿ ಅಂತ ಅವ್ರು ರೂಲ್ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಅವ್ರೇನು ಮಾಡ್ತಾರೆ ಅವ್ರನ್ನ ಅಧಿಕಾರದಿಂದ ಇಳಿಸಿ ಇವರೇ ರೂಲ್ ಮಾಡೋಕ್ಕೆ ನೋಡ್ತಾರೆ ಈ ವಾಸ್ ಲೇಟರ್ ಟ್ರಾನ್ಸ್ಫರ್ ಟು ವೆಲ್ಲೋರ್ ತ್ರೂ ಬ್ಯಾಂಗ್ಳೂರ್ ಆ್ಯಂಡ್ ಲೇಟರ್ ಟು ಕಾಶಿ ಈ ಚಿಕ್ಕ ವೀರ ರಾಜೇಂದ್ರ ಅನ್ನೋ ರಾಜನ ಏನು ಮಾಡ್ತಾರೆ ಇವರು ವೆಲ್ಲೂರಿಗೆ ಕಳಿಸೋದು ಅಲ್ಲಿಂದ ಬೆಂಗಳೂರಿಗೆ ಕಳಿಸೋದು ಅಲ್ಲಿಂದ ಕಾಶಿಕ್ ಕಳಿಸೋದು ಈ ಥರ ಪ್ಲೇಸಸ್ನ ಚೇಂಜ್ ಮಾಡ್ತಾ ಇರ್ತಾರೆ ದಿಸ್ ಇನ್ಸಿಡೆಂಟ್ ಕ್ರಿಯೇಟೆಡ್ ಪೊಲಿಟಿಕಲ್ ಇನ್ಸೆಟಿಬಿಲಿಟಿ ಇನ್ ಕೊಡಗು ನೋಡಿ ಈ ಟ್ ಇನ್ಸಿಡೆಂಟಿಂದ ಏನಾಯಿತು ಅಲ್ಲಿ ಪೊಲಿಟಿಕಲಿ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಕೊಡಗು ಅಲ್ಲಿ ಅಂದ್ರೇನು ಚಿಕ್ಕ ವೀರರಾಜೇಂದ್ರನ ಇಳಿಸಿದ್ದಾರೆ ಒಬ್ಬ ರಾಜನು ಇಳಿಸಿದ್ದಾರೆ ಅಂದರೆ ಜನಗಳ ಕೋಪ ಇರುತ್ತೆ ಆ ರೀತಿ ಸ್ವಾಮಿ ಅಪರಂಪುರ ಕಲ್ಯಾಣ ಸ್ವಾಮಿ ಆ್ಯಂಡ್ ಪುಟ್ಟಬಸಪ್ಪ ಆರ್ಗನೈಸ್ಡ್ ರೆಬಲೀನ್ ಅಗೇನ್ಸ್ಟ್ ದಿಸ್ ಇದ್ರ ವಿರುದ್ಧವಾಗಿ ಒಂದು ಮೂರು ಜನ ಅಪರಂ ಪರ ಅಪರಂಪುರ ಅಂತ ಒಬ್ರು ಇರ್ತಾರೆ ಕಲ್ಯಾಣ ಸ್ವಾಮಿ ಅಂತ ಒಬ್ರು ಇರ್ತಾರೆ ಮತ್ತು ಪುಟ್ಟಬಸಪ್ಪ ಅಂತ ಒಬ್ರು ಇರ್ತಾರೆ ಇವರೆಲ್ಲ ಒಂದು ರೆಬೆಲಿಯನ್ನ ಆರ್ಗನೈಸ್ ಮಾಡ್ತಾರೆ ಆಲ್ ದಿ ತ್ರೀ ಡಿಕ್ಲೇರ್ಡ್ ದಟ್ ಪಾರ್ಟ್ ಆಫ್ ಹಾಳೇರಿ ಡೈನೆಸ್ಟಿ ದಟ್ ರೂಲ್ಡ್ ಕೊಡಗು ಇವ್ರು ಮೂರು ಜನ ಏನು ಡಿಕ್ಲೇರ್ ಮಾಡ್ತಾರೆ ಇವರು ಹಾಳೇರಿ ಡೈನೆಸ್ಟಿಯ ಒಂದು ಪಾರ್ಟ್ ಅವರು ಕೊಡಗುನೇನು ರೂಲ್ ಮಾಡ್ತಾಯಿದ್ರು ಅದೇ ಒಂದು ಡೈನೆಸ್ಟಿಗೆ ಸೇರಿರೋರು ಅಂತ ಹೇಳ್ತಾರೆ ಸ್ವಾಮಿ ಅಪರಂಪುರ ಅಜಿಮ್ಡ್ ದ ಲೀಡರ್ಶಿಪ್ ಆಫ್ ದಿ ರೆಬೆಲಿಯನ್ ಇದಕ್ಕೆ ಲೀಡರ್ ಯಾರಾಗ್ತಾರೆ ಅಪ್ಪರಂಪುರ ಅಂತ ಒಬ್ಬರು ಸ್ವಾಮಿ ಇರ್ತಾರೆ ಅವರು ಲೀಡರ್ ಆಗ್ತಾರೆ ಇ ವಾಸ್ ಕ್ಯಾಪ್ಚರ್ಡ್ ಇನ್ ಏಯ್ಟೀನ್ ತರ್ಟಿ ಫೋರ್ ಆ್ಯಂಡ್ ಶಿಫ್ಟೆಡ್ ಟು ಬ್ಯಾಂಗ್ಳೂರು ಆದರೆ ಇವ್ರನ್ನ ಏಯ್ಟೀನ್ ತರ್ಟಿ ಫೋರಲ್ಲೇ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿಬಿಟ್ಟು ಬೆಂಗಳೂರಿಗೆ ಕಳಿಸ್ತಾರೆ ಸಿಮಿಲರ್ಲಿ ಕಲ್ಯಾಣ ಸ್ವಾಮಿ ವಾಸ್ ಕ್ಯಾಪ್ಚರ್ಡ್ ಇನ್ ಏಯ್ಟೀನ್ ತರ್ಟಿ ಸೆವೆನ್ ಆ್ಯಂಡ್ ಪ್ಲೇಸ್ಡ್ ಇನ್ ಮೈಸೂರು ಪ್ರೆಸೆಂಟ್ ಅದೇ ರೀತಿ ಏಯ್ಟೀನ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಕಲ್ಯಾಣ ಸ್ವಾಮಿ ಅನ್ನೋರು ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರನ್ನ ಮೈಸೂರು ಜೈಲಿಗೆ ಹಾಕ್ತಾರೆ ನನೀಗ ಅಮರ್ಸುಲ್ಯ ರೆಬೆಲಿಯನ್ನಲ್ಲಿ ಮೂರು ಜನ ಲೀಡರ್ಸ್ ಇರ್ತಾರೆ ಅಂತ ಹೇಳಿದೆ ಒಬ್ಬರು ಬಂದರು ಸ್ವಾಮಿ ಅಪರಂಪುರ ಅಂತೇಳಿ ಇನ್ನೊಬ್ಬರು ಬಂದು ಕಲ್ಯಾಣ ಸ್ವಾಮಿ ಅಂತ ಈಗ ಮೂರನೇವರು ಬಂದು ಫೈನಲಾಗಿ ಪುಟ್ಟಬಸಪ್ಪ ಅನ್ನೋರೊಬ್ಬರು ಲೀಡರ್ ಬರ್ತಾರೆ ಯಾಕೆಂದರೆ ಕಲ್ಯಾಣ ಅವ್ರನ್ನ ಮೈಸೂರು ಜೈಲ್ಗೆ ಹಾಕಿದ್ಮೇಲೆ ದಿ ಪೀಪಲ್ ಆಫ್ ಲೋವರ್ ಕೊಡಗು ಕಂಟಿನ್ಯೂಡ್ ದಿ ರೆಬೆಲಿಯನ್ ಆಫ್ಟರ್ ದಿ ಕ್ಯಾಪ್ಚರ್ ಆಫ್ ಕಲ್ಯಾಣ ಸ್ವಾಮಿ ನೋಡಿ ಕಲ್ಯಾಣ ಅವ್ರನ್ನ ಮೈಸೂರು ಜೈಲ್ಗೆ ಹಾಕಿದ್ಮೇಲೆ ಈ ಕೊಡಗು ಅಲ್ಲಿ ಇದ್ದಿದ್ದಂಥ ಜನ ಎಲ್ಲ ಕೂಡ ರೆಬೆಲಿಯನ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಸುಲ್ಯ ಬೆಲ್ಲರೆ ಪುತ್ತೂರು ದ ಮೇಜರ್ ಪ್ಲೇಸಸ್ ಆಫ್ ಕೆನರಾ ರೀಜನ್ ವೇರ್ ಪಾರ್ಟ್ ಆಫ್ ಅಮರಸುಲ್ಯ ನೋಡಿ ಅಮರಸುಲ್ಯ ಅನ್ನೋ ಒಂದು ರೀಜನಲ್ಲಿ ಮೂರು ಊರುಗಳು ಕೂಡ ಮೇಯ್ನ್ ಗಳಾಗಿರುತ್ತೆ ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ನೋಟ್ ದಟ್ ಎ ಫಾರ್ಮರ್ ನೇಮ್ಡ್ ಪುಟ್ಟಬಸಪ್ಪ ಆ್ಯಸ್ ಕಲ್ಯಾಣ ಸ್ವಾಮಿ ದಿಸ್ ಪುಟ್ಟಬಸಪ್ಪ ಲೇಟರ್ ಪ್ರೆಸೆಂಟೆಡ್ ಇಮ್ ಆಸ್ ಆ್ಯಸ್ ಸ್ವಾಮಿ ಅಪರಂಪುರ ನೋಡಿ ಇಲ್ಲಿ ಏನಂತ ಹೇಳಿದ್ರೆ ಒಬ್ಬ ಫಾರ್ಮರ್ ಏನು ಮಾಡ್ತಾರೆ ಒಬ್ಬ ಪುಟ್ಟಬಸಪ್ಪ ಅಂತ ಒಬ್ಬ ಫಾರ್ಮರ್ ಇರ್ತಾರೆ ಅವನ್ನ ಎಲ್ಲರೂ ಕಲ್ಯಾಣ ಸ್ವಾಮಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ ಆಮೇಲೆ ಇದೇ ಪುಟ್ಟಬಸಪ್ಪ ಅನ್ನೋ ಒಂದು ಫಾರ್ಮರ್ ಏನು ಮಾಡ್ತಾರೆ ನಾನು ಕಲ್ಯಾಣ ಸ್ವಾಮಿ ಎಲ್ಲ ನಾನು ಸ್ವಾಪಿ ಸ್ವಾಮಿ ಅಪರಂಪುರ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಈ ಥರ ಇದೇನಂತ ಹೇಳಿದ್ರೆ ತುಂಬ ಕನ್ಫ್ಯೂಷನ್ ಆಗಿತ್ತು ಯಾರು ಯಾರು ಅಂತ ಗೊತ್ತಾಗದೆ ಇರೋ ರೀತಿ ಯಾಕಂದರೆ ಹಳೆ ಕಲ್ಲಲ್ಲಿ ಫೋಟೋಸ್ ಇರ್ತಿರಲಿಲ್ಲವಾ ಅದರಿಂದ ದಿಸ್ ಆಲ್ಸೋ ನೋಟ್ಸ್ ದ ಫ್ಲೂಯಿಡ್ ನೇಚರ್ ಆಫ್ ದಿ ರೆಬೆಲಿಯನ್ ಇದರಿಂದ ನಮಗೇನು ಗೊತ್ತಾಗುತ್ತೆ ಈ ರೆಬೆಲಿಯನ್ ಎಷ್ಟು ಫಾಸ್ಟ್ ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು ಅಂತ ಕೂಡ ಗೊತ್ತಾಗುತ್ತೆ ಪುಟ್ಟಬಸಪ್ಪ ಟುಕ್ ಓವರ್ ದಿ ಲೀಡರ್ಶಿಪ್ ಆಫ್ ರೆಬೆಲಿಯನ್ ಈ ಪುಟ್ಟಬಸಪ್ಪ ಅವರು ಇಲ್ಲಿ ರೆಬೆಲಿಯನ್ನ ಲೀಡರ್ಶಿಪ್ನ ವಹಿಸ್ಕೊಳ್ತಾರೆ ದಿ ರೆಬೆಲಿಯನ್ ಸ್ಟಾರ್ಟೆಡ್ ಇನ್ ದಿ ಇಲ್ಲಿ ರೀಜನ್ ಈ ಬೆಟ್ಟಗಳಿರುವಂಥ ಜಾಗದಲ್ಲಿ ರೆಬೆಲಿಯನ್ ಮೊದಲು ಶುರುವಾಗಿದ್ದು ಪುಟ್ಟಬಸಪ್ಪ ಆರ್ಗನೈಸ್ಡ್ ದಿ ರೆಬಲ್ಸ್ ಆ್ಯಂಡ್ ಕಾಮ್ ಡೌನ್ ದಿ ಪೀಪಲ್ ಪುಟ್ಟಬಸಪ್ಪ ಏನು ಮಾಡ್ತಾರೆ ನಾವು ಹೆಂಗಂದ್ರೆ ಹೆಂಗೆ ಫೈಟ್ ಮಾಡಿದ್ರೆ ಬ್ರಿಟಿಷವ್ರನ್ನ ಸೋಲ್ಸೋಕ್ಕಾಗಲ್ಲ ನಾವು ಒಂದು ಆರ್ಗನೈಸ್ ಆಗಿ ಫೈಟ್ ಮಾಡಬೇಕು ಅಂತೇಳಿ ಎಲ್ಲರನ್ನೂ ಶಾಂತಿಯುತವಾಗಿರ್ರಿ ನೀವು ನಾನು ಫೈಟ್ ಮಾಡೋದಕ್ಕೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ತಾರೆ ಹಿ ಡಿಕ್ಲೇರ್ಡ್ ದಟ್ ಟ್ಯಾಕ್ಸ್ ಆನ್ ಟೊಬ್ಯಾಕೊ ಆ್ಯಂಡ್ ಸಾಲ್ಟ್ ವಿಲ್ ಬಿ ವಿತ್ ಇಫ್ ದಿ ರೆಬಲ್ ಗೌರ್ಮೆಂಟ್ ಅಸ್ಯೂಮ್ಸ್ ಪವರ್ ಇವ್ರು ಏನು ಡಿಕ್ಲೋರ್ ಮಾಡ್ತಾರೆ ಅಂತೇಳಿದ್ರೆ ಈ ಟೊಬ್ಯಾಕೋ ಅಂತ ಹೇಳಿದ್ರೆ ಒಗೆ ಸೊಪ್ಪು ಸಿಗರೇಟಲ್ಲಿ ಯೂಸ್ ಮಾಡ್ತಾರಲ್ಲ ಅದು ಅದಕ್ಕೂ ಮತ್ತೆ ಸಾಲ್ಟ್ ಉಪ್ಪು ಉಪ್ಪೇನಿದೆ ಇವೆರಡಕ್ಕೂ ಕೂಡ ಟ್ಯಾಕ್ಸ್ನ ತೆಗೆದಾಕ್ತೀವಿ ಯಾವಾಗ ನಾವು ಅದಕ್ಕೆ ಅಧಿಕಾರಕ್ಕೆ ಬಂದರೆ ಯಾರು ಪುಟ್ಟಬಸಪ್ಪ ಅವರು ಅಧಿಕಾರಕ್ಕೆ ಬಂದರೆ ಇದನ್ನು ತೆಗೆದಾಕ್ತೀನಿ ಅಂತ ಹೇಳಿದ್ರು ದಿ ರಿಚ್ ಫಾರ್ಮರ್ಸ್ ಲ್ಯಾಂಡ್ ಓನರ್ಸ್ ಆ್ಯಂಡ್ ಲೋಕಲ್ ಚೀಫ್ ಟ್ಯಾನ್ಸ್ ವೆರ್ ಅ ಶ್ಯೂರ್ಡ್ ಆಫ್ ದಿ ಸ್ಮೋಕ್ ಅಲ್ಲಿದ್ದಂಥ ರಿಚ್ ಫಾರ್ಮರ್ಸ್ ಎಲ್ಲ ಶ್ರೀಮಂತರ ಫಾರ್ಮರ್ಸು ಲ್ಯಾಂಡ್ ಓನರ್ಸು ಮತ್ತು ಚಿಕ್ಕ ಪುಟ್ಟ ಲೀಡರ್ಸ್ ಸೇರಿರ್ತಾರೆ ಅವ್ರಿಗೆಲ್ಲ ಇದರಿಂದ ಓಕೆ ನಮಗೆ ಈ ಪುಟ್ಟಬಸಪ್ಪ ಗೆ ನಮಗೆ ಒಳ್ಳೇದಾಗತ್ತೆ ಅಂತ ಅನಿಸುತ್ತೆ ದಿ ಕ್ಯಾಪ್ಚರ್ ಆಫ್ ಗೌರ್ಮೆಂಟ್ ಆಫೀಸ್ ಇನ್ ಬೆಳ್ಳಾರೆ ವಾಸ್ ದ ಫಸ್ಟ್ ಮೂವ್ ಇನ್ ರೆಬೆಲಿಯನ್ ಇವರು ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಬೆಳ್ಳಾರೆ ಅಂತ ಒಂದು ಜಾಗ ಇರುತ್ತೆ ಅಲ್ಲಿದ್ದಂಥ ಗೌರ್ಮೆಂಟ್ ಆಫೀಸ್ನ ಇವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಪುಟ್ಟಬಸಪ್ಪ ಕಿಲ್ಡನ್ ಅಮಾಲ್ದಾರ್ ವಾಸ್ ನೋನ್ ಫಾರ್ ಇಸ್ ಬ್ರೂಟಾಲಿಟಿ ಫರ್ದರ್ ಇನ್ಕ್ರೀಸ್ ದಿ ಪಾಪ್ಯುಲ್ಯಾರಿಟಿ ಆಫ್ ಪುಟ್ಟಬಸಪ್ಪ ನೋಡ್ರಿ ಈ ಟೈಮಲ್ಲಿ ಆ ಜಾಗದಲ್ಲಿ ಒಬ್ಬ ಅಮಾಲ್ದಾರ್ ಇರ್ತಾನೆ ಅವನು ಜನಗಳಿಗೆಲ್ಲ ತುಂಬ ಕಷ್ಟ ಕೊಡ್ತಾ ಇರ್ತಾನೆ ಆ ಒಬ್ಬ ಅಮಾಲ್ದಾರ್ನ ಪುಟ್ಟಬಸಪ್ಪ ಸಾಯಿಸ್ತಾರೆ ಇದರಿಂದ ಪುಟ್ಟಬಸಪ್ಪ ಹೆಸರು ಇನ್ನೂ ಫೇಮಸ್ ಆಗುತ್ತೆ ದಿಸ್ ಇನ್ಸಿಡೆಂಟ್ ಗೈಂಡ್ ಮೋರ್ ಸಪೋರ್ಟ್ ಫಾರ್ ದಿ ರೆಬೆಲಿಯನ್ ಆ್ಯಂಡ್ ದ ರೆಬೆಲಿಯನ್ ಬಿಕೇಮ್ ಮೋರ್ ಫೇಮಸ್ ಈ ಇನ್ಸಿಡೆಂಟಿಂದ ಏನಾಯಿತು ರೆಬೆಲಿಯನ್ಗೆ ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕಂದರೆ ಒಬ್ಬ ಕೆಟ್ಟ ವ್ಯಕ್ತಿನ ಸಾಯಿಸಿದ್ರು ಅಂದರೆ ಇವರಿಗೆಲ್ಲ ಆಟೋಮೆಟಿಕ್ ಸಪೋರ್ಟ್ ಮಾಡ್ತಾರಲ್ಲ ಆ ರೀತಿ ಆಮೇಲೆ ಈ ರೆಬೆಲಿಯನ್ ಇನ್ನೂ ಫೇಮಸ್ ಆಗಿಬಿಟ್ಟು ಪುಟ್ಟಬಸಪ್ಪ ಹೆಸರು ತುಂಬ ಫೇಮಸ್ ಆಯಿತು ದಿ ರೆಬೆಲ್ಸ್ ಮಾರ್ಚ್ ಟುವರ್ಡ್ಸ್ ಮ್ಯಾಂಗ್ಲೋರ್ ಟು ಕ್ಯಾಪ್ಚರ್ ಇಟ್ ಈ ಪುಟ್ಟಬಸಪ್ಪ ಮತ್ತು ಅವರ ಅನುಯಾಯಿಗಳು ಯಾರಿದ್ರು ಫಾಲೋವರ್ಸ್ ಇವರೆಲ್ಲ ಕೂಡ ಮಂಗ್ಳೂರು ಕಡೆ ಹೋಗಿ ಮಂಗಳೂರನ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಟ್ರೈ ಮಾಡ್ತಾರೆ ದಿ ಬ್ರಿಟಿಷ್ ವೇರ್ ಎಂಗೇಜ್ಡ್ ಇನ್ ಫೋರ್ಟಿಫೈಯಿಂಗ್ ದೆರ್ ಫೋರ್ಟ್ ಇನ್ ಮಂಗ್ಳೂರು ಆ ಟೈಮಲ್ಲಿ ಬ್ರಿಟಿಷವ್ರು ಏನು ಮಾಡ್ತಾ ಇರ್ತಾರೆ ಮಂಗಳೂರು ಕೋಟೆನವರು ಫೋರ್ಟಿಫೈ ಮಾಡ್ತಾ ಇರ್ತಾರೆ ಅಂದರೆ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇರ್ತಾರೆ ದಿ ರೆಬಲ್ಸ್ ಮಾರ್ಚ್ ಅಟ್ವರ್ಡ್ಸ್ ಮಂಗ್ಳೂರು ಥ್ರೂ ಪಣಿಮಂಗ್ಳೂರು ಆ್ಯಂಡ್ ಬಂಟ್ವಾಳ ಇವರು ಪಣಿಮಂಗ್ಳೂರು ಬಂಟ್ವಾಳ್ ಈ ಜಾಗದಾಸಿ ಮಂಗಳೂರು ಮಂಗ್ಳೂರು ಕಡೆಗೆ ಮೂವ್ ಆಗ್ತಾರೆ ಲೂಟ್ ಲೂಟರ್ಡ್ ದಿ ಟ್ರೆಜರಿ ಆ್ಯಂಡ್ ಪ್ರಿಸನ್ ಆಫ್ ಬಂಟ್ವಾಲ್ ಬಂಟ್ವಾಳ ಜಾಗದಲ್ಲಿ ಟ್ರೆಜರಿ ಏನಿರುತ್ತೆ ಅಂದರೆ ದುಡ್ಡು ಇಟ್ಟಿರೋ ಜಾಗ ಅಂದರೆ ಅದು ಮತ್ತು ಪ್ರಿಸನ್ ಅಂದರೆ ಜೈಲು ಇವೆರಡನ್ನೂ ಕೂಡ ಲೂಟಿ ಮಾಡ್ತಾರೆ ಪ್ರಿಸನ್ ಏನಕ್ಕೆ ಲೂಟಿ ಮಾಡ್ತಾರೆ ಜೈಲ್ ಅಂತ ಹೇಳಿದ್ರೆ ಅಲ್ಲೇನು ಕೈದಿಗಳನ್ನೆಲ್ಲ ಫ್ರೀ ಮಾಡಬೇಕು ಅಂತಲ್ಲ ಹಳೆ ಕಾಲದಲ್ಲಿ ಈ ಪ್ರಿಸನ್ಗಳಲ್ಲಿ ಗನ್ಗಳೆಲ್ಲ ಇಟ್ಟಿರೋರು ತುಂಬ ವೆಪನ್ಸ್ ಇರೋದು ಅದು ಸೇಫ್ಟಿಗೆ ಅದಕ್ಕೆ ಅಂತ ಅದಕ್ಕೆ ಅದನ್ನು ಲೂಟಿ ಮಾಡಿ ಆ ವೆಪನ್ಸ್ ಕೂಡ ತಗೊಳ್ತಾರೆ ದಿ ಬ್ರಿಟಿಷ್ ಶಾಟ್ ದಿ ಆರ್ಮಿ ಆಫ್ ತಳಚೇರಿ ಕಣ್ಣೂರ್ ಆ್ಯಂಡ್ ಬಾಂಬೆ ಟು ಕ್ವೆಲ್ ದಿಸ್ ಅಪ್ರೈಸಿಂಗ್ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ ನಾವು ಇವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ತಳಚೇರಿ ಕಣ್ಣೂರು ಬಾಂಬೆ ಈ ಜಾಗ ಎಲ್ಲ ಇರುತ್ತಲ್ಲ ಅಲ್ಲಿಂದ ಎಲ್ಲ ಆರ್ಮಿನ ಕರೆಸ್ಕೊಳ್ತಾರೆ ಆನ್ ನಿಯರಿಂಗ್ ದಿಸ್ ಡೆವಲಪ್ಮೆಂಟ್ ಬುಟ್ಟಬಸಪ್ಪ ಆ್ಯಂಡ್ ಈಸ್ ಅಸೋಸಿಯೇಟ್ಸ್ ಫ್ಲೆಡ್ ವರ್ಡ್ಸ್ ಸುಲ್ಯ ಇದು ನೋಡ್ಬಿಟ್ಟು ಓಕೆ ಬೇರೆ ಕಡೆಯಿಂದ ಆರ್ಮಿ ಬರ್ತಾ ಇದೆ ನಾವು ಇವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಇವರು ಸುಲ್ಯ ಕಡೆ ಓಡೋಗ್ತಾರೆ ದಿ ಬ್ರಿಟಿಷ್ ಕ್ಯಾಪ್ಚರ್ಡ್ ದೆಮ್ ವಿತ್ ಹೆಲ್ಪ್ ಆಫ್ ಪೀಪಲ್ ಇನ್ ಕೊಡಗು ನೋಡಿ ಬ್ರಿಟಿಷವ್ರು ಏನು ಮಾಡಿದ್ರು ಆಲ್ಮೋಸ್ಟ್ ಅಲ್ಲೂ ಸೇಮ್ ಮಾಡಿದಾಗೆ ಲಂಚಗಳು ಕೊಟ್ಬಿಟ್ಟು ಬೇರೆಯವ್ರಿಗೆ ಆಸೆ ತೋರಿಸ್ಬಿಟ್ಟು ಮೋಸ ಮಾಡೋ ಥರ ಮಾಡಿ ಇವ್ರನ್ನ ಎಷ್ಟೊಂದು ಜನನ ಅರೆಸ್ಟ್ ಮಾಡ್ತಾರೆ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗರಸ ಕೆದಂಬಡಿ ರಾಮಯ್ಯಗೌಡ ಗುಡ್ಡೆಮನೆ ಅಪ್ಪಯ್ಯ ವೆರ್ ಹ್ಯಾಂಗ್ ಡಿಟ್ ಇಲ್ ಡೆತ್ ಆಮೇಲೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಮೇಯ್ನ್ ಮೇನ್ ಲೀಡರ್ಸ್ ಯಾರಿದ್ದಾರೆ ಇದರಲ್ಲಿ ಅಂತ ನೋಡಿಬಿಟ್ಟು ಇಲ್ಲಿದ್ದಂಥ ಮೇನ್ ಲೀಡರ್ಸ್ನ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಇವ್ರನ್ನೆಲ್ಲ ಕೂಡ ನೇಣಿಗೆ ದೋ ದಿ ರಿಬಲಿಯನ್ ಫೈಲ್ಡ್ ಇಟ್ ಆಸ್ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದಿ ಹಿಸ್ಟ್ರಿ ಆಫ್ ರಿಬೆಲಿಯನ್ಸ್ ಅಗೇಂಸ್ಟ್ ದಿ ಬ್ರಿಟಿಷ್ ರಿಬೆಲಿಯನ್ ಫೇಲ್ ಆದರೂ ಅಂದರೆ ಬ್ರಿಟಿಷವ್ರನ್ನ ಓಡಿಸೋದಕ್ಕೆ ಸಕ್ಸೀಡ್ ಆಗಿಲ್ಲ ಅಂದರೂ ಕೂಡ ಇದು ನಾವು ಏನು ಬ್ರಿಟಿಷರ ವಿರುದ್ಧ ಹೋರಾಟಗಳು ಅಂತ ನಾವು ಸ್ಟಡಿ ಮಾಡ್ತೀವಿ ಅದರಲ್ಲಿ ಇದಕ್ಕೊಂದು ಇಂಪಾರ್ಟೆಂಟ್ ಪ್ಲೇಸು ಸಿಕ್ಕಿದೆ ರೆಬೆಲಿಯನ್ ಆಫ್ ಸುರಪುರ ಆ್ಯಂಡ್ ಕೊಪ್ಪಳ ನೋಡಿ ಇವಾಗವರೆಗೂ ಅಮರಸುಲ್ಯ ರೆಬೆಲಿಯನ್ ಬಗ್ಗೆ ನೋಡಿದ್ವಿ ಅದಕ್ಕೆ ಯಾರ್ಯಾರು ಲೀಡರ್ಸ್ ಇದ್ರು ಯಾವ ರೀತಿ ಸ್ಟಾರ್ಟ್ ಆಯಿತು ಏನೇನು ಮಾಡಿದ್ರು ಮತ್ತು ಯಾವ ರೀತಿ ಎಂಡ್ ಆಯಿತು ಇಷ್ಟು ನೋಡಿದ್ವಿ ಈಗ ನಾವು ಅದೇ ರೀತಿ ಸುರಪುರ ಮತ್ತು ಕೊಪ್ಪಳಲ್ಲಾದಂಥ ರೆಬೆಲಿಯನ್ಸ್ ಬಗ್ಗೆ ಯಾರ ಲೀಡರ್ಸು ಯಾವ ರೀತಿ ನಡೀತು ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ ಸುರಪುರ ಸುರಪುರ ಎಸ್ ಎಟ್ ಫಿಫ್ಟಿ ಕಿಲೋಮೀಟರ್ಸ್ ಫ್ರಮ್ ಪ್ರೆಸೆಂಟ್ ಡೇ ಯಾದಗಿರ್ ನೋಡಿ ಯಾದಗಿರಿ ಡಿಸ್ಟಿಕ್ಟಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಇದು ಸುರಪುರ ಅನ್ನೋಂಥ ಊರು ದಿಸ್ ವಾಸ್ ಎನ್ ಇಂಪಾರ್ಟೆಂಟ್ ಪ್ಲೇಸ್ ಸಿನ್ಸ್ ದಿ ರೂಲ್ ಆಫ್ ಮೊಘಲ್ಸ್ ನೋಡಿ ಮೊಘಲ್ಸ್ ರೂಲ್ ಮಾಡ್ತಾ ಇರ್ತಾರಲ್ಲ ಬಾಬರ್ ರಕ್ಬರ್ ಅಂತ ಆ ಟೈಮಿಂದ ಕೂಡ ಇದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆಗಿರುತ್ತೆ ಡ್ಯೂರಿಂಗ್ ದಿ ರೈನ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ಆ್ಯಂಡ್ ಮರಾಥಾಸ್ ಇಟ್ ಬಿಕೇಮ್ ಎ ವ್ಯಾಸಲ್ ಸ್ಟೇಟ್ ನೋಡಿ ಹೈದ್ರಾಬಾದ್ ನಿಜಾಮ್ ಮತ್ತು ಮರಾತಾಸ್ ಈ ಜಾಗ ಎಲ್ಲ ಆಕ್ ಮಾಡಿಕೊಂಡಾಗ ಇವರು ಅವ್ರಿಗೆ ವ್ಯಾಸಲ್ ಸ್ಟೇಟ್ ಆಗಿರ್ತಾರೆ ವ್ಯಾಸಲ್ ಸ್ಟೇಟ್ ಅಂದರೆ ಒಂದು ಸಾಮಂತ ರಾಜ ಅಂತ ಅವ್ರೆಂಡರಿಗೆ ಇವರು ಇರೋ ಥರ ಲೇಟರ್ ಮೋಸ್ಟ್ ಆಫ್ ದಿ ಟೆರಿಟರಿ ವಾಸ್ ಲಾಸ್ಟ್ ಆ್ಯಂಡ್ ಸುರಪುರ ರಿಮೈನ್ ಟು ಎ ಸ್ಮಾಲರ್ ಟೆರಿಟರಿ ಆಮೇಲೆ ಏನಾಯಿತು ಇವರು ಎಷ್ಟೊಂದು ಜಾಗ ಇರುತ್ತಲ್ಲ ಅದೆಲ್ಲ ಕಳ್ಕೊಂಡು ಕಳ್ಕೊಂಡು ಸ್ವಲ್ಪ ಜಾಗ ಮಾತ್ರ ಉಳಿದಿರುತ್ತೆ ಡ್ಯೂರಿಂಗ್ ದಿ ರೈನ್ ಆಫ್ ವೆಂಕಟಪ್ಪ ಇಟ್ ರೈಸ್ ಡೆ ರೆಬೆಲಿಯನ್ ಅಗೇನ್ಸ್ಟ್ ದಿ ಬ್ರಿಟಿಷ್ ನೋಡಿ ವೆಂಕಟಪ್ಪ ಅನ್ನೋಂಥ ಒಬ್ಬ ರಾಜ ರೂಲ್ ಮಾಡ್ತಾ ಇರೋ ಅಥವಾ ವ್ಯಕ್ತಿ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಅವರು ಬ್ರಿಟಿಷರ ವಿರುದ್ಧ ಒಂದು ರೆಬೆಲೆಯನ್ನು ಶುರು ಮಾಡ್ತಾರೆ ಈಗ ವೆಂಕಟಪ್ಪ ನಾಯಕ ಅಂದರೆ ಯಾರು ಅವ್ರ ಬಗ್ಗೆ ಕೂಡ ನೋಡೋಣ ವೆಂಕಟಪ್ಪ ಕೇಮ್ ಟು ಥ್ರೋನ್ ಆಫ್ಟರ್ ದಿ ಡೆತ್ ಆಫ್ ಇಸ್ ಫಾದರ್ ಕೃಷ್ಣ ನಾಯಕ ನೋಡಿ ಕೃಷ್ಣ ನಾಯಕ ಅನ್ನೋರು ವ್ಯಕ್ತಿ ಇರ್ತಾರೆ ಅವ್ರು ಸತ್ತೋದ್ಮೇಲೆ ಅವ್ರ ಮಗ ಈ ವೆಂಕಟಪ್ಪ ನಾಯಕ ಇವರು ಅಧಿಕಾರಕ್ಕೆ ಬರ್ತಾರೆ ಈ ವಾಸ್ ಬಾರ್ನ್ ಇನ್ ಏಯ್ಟೀನ್ ತರ್ಟಿ ಫೋರ್ ಆ್ಯಂಡ್ ಕೆಮ್ ಟು ಥ್ರೋನ್ ಇನ್ ಎನ್ ಅರ್ಲಿ ಏಜ್ ನೋಡಿ ಇವರು ಸಾವಿರದ ಎಂಟುನೂರು ಮೂವತ್ತ್ನಾಲ್ಕರಲ್ಲಿ ಹುಟ್ಟೋದು ತುಂಬ ಚಿಕ್ಕ ವಯಸ್ಸಿದ್ದಾಗೆ ಇವರು ಅಧಿಕಾರಕ್ಕೆ ಬಂದಿರ್ತಾರೆ ಅಥವಾ ಏರಿರ್ತಾರೆ ಈಸ್ ಅ ಸೆಂಟೆನ್ಸ್ ಟು ಥ್ರೋನ್ ವಾಸ್ ಅಪೋಸ್ಡ್ ಬೈ ಕೃಷ್ಣನಾಯಕಸ್ ಬ್ರದರ್ ಪೆದ ನಾಯಕ ನೋಡಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದಿದ್ದು ಕೃಷ್ಣನಾಯಕ ಏನಿದ್ರು ಅಂದರೆ ವೆಂಕಟಪ್ಪ ನಾಯಕ ಅವರ ತಂದೆ ಇದ್ರಲ್ಲ ಅವರ ತಮ್ಮ ಅಥವಾ ಅಣ್ಣ ಪೆದ್ದ ನಾಯಕ ಅಂತ ಇರ್ತಾರೆ ಅವ್ರಿಗಿಷ್ಟ ಆಗಿಲ್ಲ ಅಂದರೆ ವೆಂಕಟಪ್ಪ ನಾಯಕ ಅವರ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಅವ ವ್ಯಕ್ತಿ ಇರ್ತಾರೆ ಪೆದ್ದ ನಾಯಕಗೆ ಅವ್ರಿಗೆ ಇಷ್ಟ ಆಗಲ್ಲ ದಿಸ್ ರಿಸಲ್ಟೆಡ್ ಇನ್ ಇಂಟರ್ನಲ್ ಸ್ಟ್ರಗಲ್ಸ್ ಇದರಿಂದ ಒಳಗೊಳಗೆನೇ ಇವರಿಗೆ ಕಿತ್ತಾಟ ಶುರುವಾಗುತ್ತೆ ದಿ ಬ್ರಿಟಿಷ್ ಇಂಟರ್ಫಿಯರ್ಡ್ ಇನ್ ದಿ ಅಫೇರ್ಸ್ ಆಫ್ ಸುರಪುರ ಬ್ರಿಟಿಷವರು ಈ ಸುರಪುರ ಅಫೇರ್ಸಲ್ಲಿ ಇಂಟರ್ಫಿಯರ್ ಆಗ್ತಾರೆ ಅಂದರೆ ಏನು ನೀವು ಕಿತ್ತಾಡ್ತಾ ಇದ್ದೀರಲ್ವಾ ಇರಿ ಎರಡು ಅದೇನು ಹೇಳ್ತಾರಲ್ಲ ಎರಡು ಬೆಕ್ಕು ಕಿತ್ತಾಡ್ತಾ ಇರುತ್ತೆ ಕೋತಿ ತಕಡಿತಾ ತರುತ್ತೆ ಆ ಥರ ನೀವು ಕಿತ್ತಾಡ್ತಾ ಕಿತ್ತಾಡ್ತಾಯಿದ್ದೀರಲ್ವ ಇರಿ ನಾನು ತಕಡಿ ತೊಗೊಂಡ್ಬರ್ತೀನಿ ಅಂತ ಬ್ರಿಟಿಷವರು ಬರ್ತಾರೆ ಇನ್ ಏಯ್ಟೀನ್ ಫಾರ್ಟಿ ಟು ದಿ ಅಪಾಯಿಂಟೆಡ್ ಮಿಡಿಸ್ ಟೈಲರ್ ಆ್ಯಸ್ ದರ್ ಪೊಲಿಟಿಕಲ್ ಏಂಜರ್ ಏಜೆಂಟ್ ಆ್ಯಂಡ್ ಗೇಂಟ್ ಪ್ರಾಕ್ಸಿ ಪವರ್ ಓವರ್ ಸುರಪುರ ಏಯ್ಟೀನ್ ಫಾರ್ಟಿ ಟೂ ಅಲ್ಲಿ ಏನು ಮಾಡ್ತಾರೆ ಇವರು ಮಿಡಿಸ್ ಟೈಲರ್ ಅನ್ನೋಂಥ ವ್ಯಕ್ತಿನ ಪೊಲಿಟಿಕಲ್ ಏಜೆಂಟಾಗಿ ಅಪಾಯಿಂಟ್ ಮಾಡ್ತಾರೆ ಅಂದರೆ ಏನು ನಾವು ನೋಡ್ತಾ ಇರ್ತೀವಿ ನೀವೇನೇನು ಮಾಡ್ತೀರಾ ಅಂತ ಹೇಳಿ ಅಂತ ಅಪಾಯಿಂಟ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಸುರಪುರ ಅಲ್ಲಿರೋ ಕಂಟ್ರೋಲೆಲ್ಲ ಇವರು ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಟೈಲರ್ ವಾಸ್ ಎ ರಿಫಾರ್ಮಿಸ್ಟ್ ಈ ಟೈಲರ್ ತುಂಬ ರಿಫಾರ್ಮಿಸ್ಟ್ ಆಗಿರ್ತಾರೆ ಅಂದರೆ ಅದು ಚೇಂಜ್ ಮಾಡಬೇಕು ಇದು ಚೇಂಜ್ ಮಾಡಬೇಕು ಅಂತ ಈ ಡೆವಲಪ್ಡ್ ಸುರಪುರ ಪ್ರಿನ್ಸ್ಲಿ ಸ್ಟೇಟ್ ಇವರು ಸುರಪುರ ಪ್ರಿನ್ಸ್ಲಿ ಸ್ಟೇಟ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಚೆನ್ನಾಗಿ ರೂಲ್ ಮಾಡ್ತಾರೆ ಪೆದ್ದನಾಯಕ ವಾಸ್ ಅಪಾಯಿಂಟೆಡ್ ಎಸ್ ದಿ ದಿವಾನ್ ಆಫ್ ದಿ ಸ್ಟೇಟ್ ಪೆದ್ದನಾಯಕನ ದ ಈ ಸ್ಟೇಟ್ಗೆ ದಿವಾನ ಆಗಿ ಅಪಾಯಿಂಟ್ ಮಾಡ್ತಾರೆ ಅಂದರೆ ಒಂಥರ ಮಿನಿಸ್ಟರ್ ಥರ ಟೈಲರ್ ಕಂಡಕ್ಟೆಡ್ ದಿ ಲ್ಯಾಂಡ್ ಸರ್ವೆ ಆಫ್ ದಿ ಕಿಂಗ್ಡಮ್ ಟೈಲರ್ ಏನು ಮಾಡ್ತಾರೆ ಲ್ಯಾಂಡ್ ಸರ್ವೆ ಎಲ್ಲ ಕಂಡಕ್ಟ್ ಮಾಡ್ತಾರೆ ಕಿಂಗ್ಡಮ್ದು ದಿ ರೆವಿನ್ಯೂ ಆಫ್ ದಿ ಸ್ಟೇಟ್ ಇನ್ಕ್ರೀಸ್ ಡ್ಯೂ ಟು ದಿ ಮೆಜರ್ಸ್ ಇಂಪ್ಲಿಮೆಂಟೆಡ್ ಬೈ ಟೈಲರ್ ನೋಡಿ ಈ ಟೈಲರ್ ಏನು ಮೆಡಿಸ್ ಟೈಲರ್ ಅಂತ ವ್ಯಕ್ತಿ ಇರ್ತಾನೆ ಈ ವ್ಯಕ್ತಿ ಬಂದ ಮೇಲೆ ಇವ್ರದ್ದು ರೆವಿನ್ಯೂ ಏನು ಕಲೆಕ್ಟ್ ಆಗ್ತಾ ಇರುತ್ತೆ ಅಥವಾ ಟ್ಯಾಕ್ಸ್ಗಳೇನು ಕಲೆಕ್ಟ್ ಆಗ್ತಾ ಇರುತ್ತೆ ಅದು ತುಂಬ ಜಾಸ್ತಿ ಡೆವಲಪ್ ಆಗುತ್ತೆ ಹಿ ಟುಕ್ ಮೆಜರ್ಸ್ ಟು ಎಡ್ಯುಕೇಟ್ ಎಡ್ಯುಕೇಟ್ ವೆಂಕಟಪ್ಪ ನಾಯಕ ಪ್ರಾಪರ್ಲಿ ಇವರು ವೆಂಕಟಪ್ಪ ನಾಯಕಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಅದು ಕೂಡ ಮಾಡ್ತಾರೆ ಹಿ ಕೆಮ್ ಟು ಪವರ್ ಇನ್ ಏಯ್ಟೀನ್ ಫಿಫ್ಟಿ ತ್ರೀ ಇವರು ಏಯ್ಟೀನ್ ಫಿಫ್ಟಿ ತ್ರೀಯಲ್ಲಿ ಫುಲ್ ಪವರ್ನ ವಹಿಸ್ಕೊಳ್ತಾರೆ ರೆಬೆಲಿಯನ್ ಆಫ್ ಸುರಪುರ ಈಗ ಎಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ ಮತ್ತು ಸುರಪುರ ಅಲ್ಲಿ ಏನಕ್ಕೆ ರೆಬೆಲಿಯನ್ ಬಂತು ನೋಡೋಣ ದಿ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಅಬ್ಸರ್ವಿಂಗ್ ದಿ ವೇರಿಯಸ್ ಡೆವಲಪ್ಮೆಂಟ್ಸ್ ಆಫ್ ಸುರಪುರ ನೋಡಿ ಸುರಪುರ ಅಲ್ಲಿ ಏನು ನಡೀತಾ ಇರುತ್ತೆ ಅದನ್ನೆಲ್ಲ ಕೂಡ ಬ್ರಿಟಿಷವರು ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇಟ್ ಕೇಮ್ ಟು ನೋಟಿಸ್ ಆಫ್ ದಿ ಗೌರ್ಮೆಂಟ್ ದಟ್ ದಿ ರೆಪ್ರಸೆಂಟೇಟಿವ್ಸ್ ಆಫ್ ನಾನಾ ಸಾಹೇಬ್ ವ್ಯರ್ ಪ್ರೆಸೆಂಟ್ ಇನ್ ಸುರಪುರ ನೋಡಿ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನಡೆಯುತ್ತೆ ಅಲ್ವಾ ಅದು ಆ ಲೆಸನ್ಸ್ ಬಂದಾಗ ನೀವು ನೋಡಿರ್ತೀರ ಆ ಒಂದು ಟೈಮಲ್ಲಿ ಈ ನಾನೇ ಸಾಹೇಬ್ ಅವರೆಲ್ಲ ಇರ್ತಾರೆ ಅಂಥವ್ರ ಫಾಲೋವರ್ಸ್ ಬಂದು ಈ ಸುರಪುರದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಬ್ರಿಟಿಷ್ರಿಗೆ ಗೊತ್ತಾಗುತ್ತೆ ದಿಸ್ ಮೇಡ್ ದಿ ಬ್ರಿಟಿಷ್ ಸಸ್ಪಿಷನ್ಸ್ ಆಫ್ ದಿ ಕಿಂಗ್ಸ್ ಇಂಟೆನ್ಷನ್ಸ್ ಇದರಿಂದ ಬ್ರಿಟಿಷರಿಗೆ ವೆಂಕಟಪ್ಪ ನಾಯಕ ಮೇಲೆ ಡೌಟ್ ಬರುತ್ತೆ ಹೌದಾ ಏನಕ್ಕೆ ನಮ್ಮ ಶತ್ರುಗಳು ಬಂದು ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಇವರು ಏನಾರು ನಮ್ಮ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತ ಅಂದ್ಕೊಳ್ತಾರೆ ದಿ ಬ್ರಿಟಿಷ್ ಅಪಾಯಿಂಟೆಡ್ ಆ್ಯಂಡ್ ಆಫೀಸರ್ ನೇಮ್ಡ್ ಕ್ಯಾಂಪ್ ಬೆಲ್ ಟು ರಿಪೋರ್ಟ್ ಆನ್ ವೇರಿಯಸ್ ಆ್ಯಕ್ಟಿವಿಟೀಸ್ ಆಫ್ ದ ಕಿಂಗ್ ಬ್ರಿಟಿಷರು ಏನು ಮಾಡಿದ್ರು ಕ್ಯಾಂಪ್ ಬೆಲ್ ಅನ್ನೋಂಥ ವ್ಯಕ್ತಿ ನೇಮಕ ಮಾಡಿ ರಾಜ ಏನೇನು ಮಾಡ್ತಾನೆ ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಎಲ್ಲ ನೋಡಿಕೊಂಡು ನನಗೆ ರಿಪೋರ್ಟ್ ಕಳಿಸು ಅಂಥೇಳಿ ಬ್ರಿಟಿಷವರು ಕಳಿಸ್ತಾರೆ

ನೋಡಿ ನಾವು ಏಯ್ಟೀನ್ ಫಿಫ್ಟಿ ಸೆವೆನ್ ರಿವಲ್ಟ್ ಹೇಳ್ತೀವಲ್ವ ಸಿಪಮಿಟಿನಿ ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಆ ಒಂದು ಇದರಲ್ಲಿ ಕರ್ನಾಟಕದ ಲೀಡರ್ ಯಾರಪ್ಪ ಅಂದರೆ ಅದನ್ನು ವೆಂಕಟಪ್ಪ ನಾಯಕ ಅಂತ ಹೇಳ್ತಾರೆ ದಿ ಬ್ರಿಟಿಷ್ ಆರ್ಮಿ ಕ್ಯಾಪ್ಚರ್ಡ್ ಸುರಪುರ ಇನ್ ಏಯ್ಟೀನ್ ಫಿಫ್ಟಿ ಏಯ್ಟ್ ಬ್ರಿಟಿಷ್ ಆರ್ಮಿ ಏನು ಮಾಡ್ತಾರೆ ಏಯ್ಟೀನ್ ಫಿಫ್ಟಿ ಏಯ್ಟಲ್ಲಿ ಸುರಪುರನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ನೋಡಿ ಇವೆಲ್ಲ ತುಂಬ ಚಿಕ್ಕ ಸ್ಟೇಟ್ಸ್ ಇರುತ್ತೆ ಸುರಪುರ ಇದೆಲ್ಲ ಅದರಿಂದ ಬ್ರಿಟಿಷವರು ಈಸಿಯಾಗಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಬಟ್ ದಿ ವಾರ್ ಕಂಟಿನ್ಯೂಡು ಆದರೆ ಯುದ್ಧ ಮಾತ್ರ ಕಂಟಿನ್ಯೂ ಆಗ್ತಾ ಇರುತ್ತೆ ದೇರ್ ಆರ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ವೆಂಕಟಪ್ಪ ನಾಯಕಸ್ ಎಂಡ್ ಆದರೆ ವೆಂಕಟಪ್ಪ ನಾಯಕ ಈಗ ಏನಾಯಿತು ಲಾಸ್ಟಲ್ಲಿ ಅಥವಾ ಈ ಸತ್ತೋದ್ರ ಇವರು ಅದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಕರೆಕ್ಟ್ ಕ್ಲಿಯರ್ ಎವಿಡೆನ್ಸ್ ಇಲ್ಲ ಮೋಸ್ಟ್ಲಿ ಬ್ರಿಟಿಷವರು ಇವ್ರು ಯಾವ್ದಾದ್ರು ಜೈಲಿಗೆ ಹಾಕಿರೋದು ಮಾಡಿರ್ಬೋದು ಅಲ್ಲೇ ಅವರು ಸತ್ತೋಗಿರ್ಬೋದು ಅದು ಜಸ್ಟ್ ಅಜಂಪ್ಷನ್ ಅಷ್ಟೇ ಕ್ಲಿಯರಾಗಿ ಗೊತ್ತಿಲ್ಲ ವೀರಪ್ಪ ಆಫ್ ಕೊಪ್ಪಳ ಈಗ ಇನ್ನೊಂದು ರೆಬೆಲಿಯನ್ ಬಗ್ಗೆ ನೋಡೋಣ ಇದು ಕೊಪ್ಪಳ ರೆಬೆಲಿಯನ್ ಅಂತ ಕರಿತೀವಿ ಅದು ಕೂಡ ತುಂಬ ಫೇಮಸ್ ಮತ್ತು ತುಂಬ ಇಂಪಾರ್ಟೆಂಟ್ ದಿ ಕೊಪ್ಪಳ ಆ್ಯಂಡ್ ದಿ ಸರೌಂಡಿಂಗ್ ರೀಜನ್ಸ್ ವೆರ್ ಅಂಡರ್ ದಿ ರೂಲ್ ಆಫ್ ನಿಜಾಮ್ ಆಫ್ ಹೈದರಾಬಾದ್ ನೋಡಿ ಕೊಪ್ಪಳ ಅನ್ನೋ ಜಾಗ ಮತ್ತು ಅದರ ಸರೌಂಡಿಂಗ್ ರೀಜನ್ಸ್ ಎಲ್ಲ ಕೂಡ ಹೈದರಾಬಾದ್ ನಿಜಾಮ್ ಅಂಡರಲ್ಲಿ ಇತ್ತು ದೇರ್ ವೇರ್ ಎಕ್ಸ್ಪ್ಲೊಯ್ಟೇಷನ್ ಈ ಕೊಪ್ಪಳ ಜನಗಳನ್ನೆಲ್ಲ ನಿಜಾಮ್ ಎಕ್ಸ್ಪ್ಲೋಯಿಟ್ ಮಾಡ್ತಾಯಿದ್ರು ಅಂದರೆ ತೊಂದರೆಗಳು ಕೊಡ್ತಾಯಿದ್ರು ದಿಸ್ ಎನ್ರೇಜ್ಡ್ ಎ ಫ್ಯೂ ಜಮೀನ್ದಾರ್ಸ್ ಹು ರೆಬಲ್ಡ್ ಅಗೇನ್ಸ್ಟ್ ದಿ ನಿಜಾಮ್ ಇದರಿಂದ ಈ ತೊಂದರೆಗಳನ್ನ ನೋಡ್ಬಿಟ್ಟು ಕೆಲವು ಜನ ಜಮೀನ್ದಾರ್ಗಳೇನು ಮಾಡ್ತಾರೆ ನಿಜಾಮ್ ವಿರುದ್ಧ ತಿರುಗಿಬಿಡ್ತಾರೆ ವೀರಪ್ಪ ಈಸ್ ಅನ್ ಇಂಪಾರ್ಟೆಂಟ್ ಪರ್ಸನ್ ಅಮಾಂಗ್ ದಿ ರೆಬೆಲ್ಸ್ ಈ ಈ ತಿರುಗಿಬಿದ್ದಂಥ ಜಮೀನ್ದಾರ್ಗಳಲ್ಲಿ ಅಥವಾ ಲೀಡರ್ಸಲ್ಲಿ ವೀರಪ್ಪ ಅನ್ನೋರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ವೀರಪ್ಪ ಹೂ ವಾಸ್ ಅ ಜಮೀನ್ದಾರ್ ರಿಬೆಲ್ಟ್ ಅಗೇನ್ಸ್ಟ್ ಬ್ರಿಟಿಷ್ ಆ್ಯಂಡ್ ಆಕ್ಯುಪೈಡ್ ದಿ ಫೋರ್ಟ್ ಆಫ್ ಕೊಪ್ಪಳ್ ಆ್ಯಂಡ್ ಅದರ್ ಫೋರ್ಟ್ಸ್ ಇನ್ ದಿ ವಿಸಿನಿಟಿ ನೋಡಿ ವೀರಪ್ಪ ಬಂದು ಒಬ್ಬರು ಜಮೀನ್ದಾರ್ ಆಗಿರ್ತಾರೆ ಇವರು ಬ್ರಿಟಿಷವ್ರ ವಿರುದ್ಧ ಬಿದ್ದು ಅಲ್ಲಿ ಒಂದು ಕೊಪ್ಪಳ ಅಂತ ಇರುತ್ತೆ ಅಲ್ಲಿರೋಂಥ ಕೋಟೆನ ಮತ್ತು ಅಲ್ಲಿ ಸುತ್ತಮುತ್ತ ಇರೋಂಥ ಚಿಕ್ಕಪುಟ್ಟ ಕೋಟೆಗಳನ್ನೆಲ್ಲ ಇವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಮೆನಿ ಫಾರ್ಮರ್ಸ್ ಆ್ಯಂಡ್ ಜಮೀನ್ದಾರ್ ಸಪೋರ್ಟೆಡ್ ಆಫ್ಟರ್ ರಿಯಲೈಸಿಂಗ್ ಈಸ್ ಮೋಟಿವ್ಸ್ ಇವರು ಬ್ರಿಟಿಷರ ವಿರುದ್ಧ ಮತ್ತು ನಿಜಾಮ್ ವಿರುದ್ಧ ಈ ಥರ ಫೈಟ್ ಮಾಡ್ತಾ ಇರೋದನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಫಾರ್ಮರ್ಸ್ ಜಮೀನ್ದಾರ್ಗಳೆಲ್ಲ ಇವರು ಸಪೋರ್ಟ್ಗೆ ಬರ್ತಾರೆ ದಿ ಬ್ರಿಟಿಷ್ ಕಾಂಟ್ರಾಕ್ಟೆಡ್ ದಿ ನಿಜಾಮ್ ಆ್ಯಂಡ್ ಎಂಪ್ಲಾಯ್ಡ್ ದೇರ್ ಆರ್ಮಿ ಟು ಡಿಫೀಟ್ ವೀರಪ್ಪ ಬ್ರಿಟಿಷವ್ರು ಏನು ಮಾಡ್ತಾರೆ ನೋಡಿ ಹಿಂಗೆ ವೀರಪ್ಪ ಅಂತ ಇದ್ದಾನೆ ಅವ್ರು ನಮಗೂ ನಿಮಗೂ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅವರು ನಿಜಾಮ್ ಆರ್ಮಿನ ಕರ್ಕೊಂಡು ವೀರಪ್ಪನ ಸೋಲ್ಸೋಕ್ಕೆ ರೆಡಿ ಆಗ್ತಾರೆ ವೀರಪ್ಪ ಹೂ ಹ್ಯಾಸ್ ಹ್ಯಾಡ್ ಲೆಸರ್ ಸೋಲ್ಜರ್ಸ್ ಡೈಡ್ ಫೈಟಿಂಗ್ ದಿ ಆರ್ಮಿ ಆಫ್ ದಿ ಬ್ರಿಟಿಷ್ ಆದರೆ ವೀರಪ್ಪ ಬಂದು ತುಂಬ ಒಬ್ಬ ಚಿಕ್ಕ ಒಬ್ಬ ಜಮೀನ್ದಾರ ಅಂದರೆ ಎಷ್ಟು ಸೈನ್ಯ ಇರುತ್ತೆ ಸ್ವಲ್ಪ ಜನ ಇರ್ತಾರೆ ಈ ರೀತಿ ಅವ್ರು ಫೈಟ್ ಮಾಡ್ತಾ ಮಾಡ್ತಾ ಬ್ರಿಟಿಷರ ವಿರುದ್ಧ ವೀರಪ್ಪ ಸತ್ತೋಗ್ತಾರೆ ದಿ ಬ್ರಿಟಿಷ್ ಕ್ಯಾಪ್ಚರ್ಡ್ ಬ್ಯಾಕ್ ದಿ ಫೋರ್ಟ್ ಆಫ್ ಕೊಪ್ಪಳ ಅವರು ಈ ಕೊಪ್ಪಳದ ಕೋಟೆನ ವಾಪಸ್ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ದೋ ದಿಸ್ ರೆಬೆಲಿಯನ್ ವಾಸ್ ಶಾರ್ಟ್ ಲಿವ್ಡ್ ಒನ್ ವೀರಪ್ಪ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಎ ಗುಡ್ ವಾರಿಯರ್ ನೋಡಿ ಈ ರೆಬೆಲಿಯನ್ ತುಂಬ ಬೇಗ ಮುಗಿದು ಹೋಗುತ್ತೆ ಆದರೂ ಕೂಡ ವೀರಪ್ಪ ತುಂಬ ಅವ್ರನ್ನವರು ಪ್ರೂವ್ ಮಾಡ್ಕೊಳ್ತಾರೆ ಅವರು ಎಷ್ಟು ಗ್ರೇಟ್ ವಾರಿಯರ್ ಆಗಿರ್ತಾರೆ ಅಂತ ಗೊತ್ತಾಗುತ್ತೆ ಜನಗಳಿಗೆ ರೆಬೆಲಿಯನ್ ಆಫ್ ಬೇಡಾಸ್ ಆಫ್ ಹುಳಗಲಿ ಹುಳಗಲಿ ಈಸ್ ಎ ಸ್ಮಾಲ್ ವಿಲೇಜ್ ಆಫ್ ಮುದೋಳ್ ತಾಲೂಕ್ ಆಫ್ ಬೆಳಗಾಂ ಡಿಸ್ಟ್ರಿಕ್ಟ್ ಈ ಹುಳಗಲಿ ಅನ್ನೋಂಥ ಊರು ಮುದೋಳ್ ತಾಳಕಕ್ಕೆ ಸೇರಿದ ಒಂದು ಚಿಕ್ಕ ಊರಿದು ಇದು ಬೆಳಗಾಂ ಡಿಸ್ಟ್ರಿಕ್ಟಲ್ಲಿದೆ ದಿಸ್ ವಾಸ್ ಪಾರ್ಟ್ ಆಫ್ ಮುದೋಳ್ ಪ್ರಿನ್ಸಿಪಾಲಿಟಿ ಈ ಮುದೋಳ್ ಪ್ರಿನ್ಸಿಪಾಲಿಟಿ ಅಂತ ಏನು ಕರಿತೀವಿ ಅಂದರೆ ಒಂದು ಒಬ್ಬ ಚಿಕ್ಕ ರೂಲರು ರೂಲ್ ಮಾಡ್ತಾ ಇರ್ತಾರೆ ಅಂತ ಆ ಒಂದು ಜಾಗಕ್ಕೆ ಸೇರಿರುವಂಥದ್ದು ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ದ ಬ್ರಿಟಿಷ್ ಬ್ಯಾಂಡ್ ದಿ ಯೂಸೇಜ್ ಆಫ್ ವೆಪನ್ಸ್ ನೋಡಿರಿ ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಯಾವಾಗ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯಿತು ಆಗ ಬ್ರಿಟಿಷವರೆಲ್ಲ ಏನು ಮಾಡಿದ್ರು ಯಾರು ಕೂಡ ವೆಪನ್ಸ್ ಯೂಸ್ ಮಾಡಬಾರ್ದು ವೆಪನ್ಸ್ ಎಲ್ಲ ಬರೀ ಆರ್ಮಿಯವ್ರ ಹತ್ರ ಮಾತ್ರ ಇರಬೇಕು ಅಂತ ಹೇಳಿದ್ರು ದಿ ಬೇಡಾಸ್ ವಾಸ್ ಆಲ್ವೇಸ್ ಕೆಪ್ಟ್ ಗನ್ಸ್ ಆ್ಯಸ್ ಪಾರ್ಟ್ ಆಫ್ ಕಸ್ಟಮ್ಸ್ ಆ್ಯಂಡ್ ದ ವೆರಿ ಗುಡ್ ಹಂಟರ್ಸ್ ಆದರೆ ಈ ಬೇಡಾಸ್ ಬೇಡಾಸ್ ಅಂದರೆ ಹಂಟರ್ಸ್ ಅಂತ ಅರ್ಥ ಈ ಬೇಡರು ಅಂತಲ್ಲ ಅಂದರೆ ಹಂಟರ್ಸ್ ಅಂತ ಇವ್ರಿಗೆ ಗನ್ ಇಲ್ಲ ಅಂದರೆ ಏನು ಮಾಡ್ತಾರೆ ಇವರು ಹಂಟರ್ಸು ಇವಾಗ ಬೇರೆ ಬೇರೆ ಪ್ರಾಣಿಗಳನ್ನ ಏನು ಬಿಲ್ಲು ಬಣ ಎಲ್ಲ ಶೂಟ್ ಮಾಡೋಕ್ಕಾಗತ್ತೆ ಹೊಸ ಕಾಲದಲ್ಲಿ ಅದು ಆಗಲ್ಲ ಅದಕ್ಕೆ ಇವರು ಆಲ್ಮೋಸ್ಟ್ ಅಲ್ಲೂ ಗನ್ಗಳಿಗೆ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಇವ್ರಿಗು ಗನ್ ಯೂಸ್ ಮಾಡೋದು ಅಂದರೆ ಒಂದು ಇವ್ರ ಕಸ್ಟಮ್ಗಳಲ್ಲೂ ಬಂದಿರುತ್ತೆ ಅಂದರೆ ತಂದೆಯಿಂದ ಮಗನ ಗನ್ ಕೊಟ್ಟಿರ್ತಾರೆ ಈ ಥರ ಎಲ್ಲ ಮತ್ತು ಚೆನ್ನಾಗಿ ಬೇಟೆ ಕೂಡ ಆಡ್ತಾಯಿರ್ತಾರೆ ಇವ್ರೇನು ಮಾಡ್ತಾರೆ ನಾವು ಈ ಥರ ಮಾಡಲ್ಲ ನಾವು ಫೈರ್ ಆರ್ಮ್ಸ್ ಅಥವಾ ವೆಪನ್ಸ್ ನಾವು ಸರೆಂಡರ್ ಮಾಡಲ್ಲ ಅಂತೇಳಿ ಫೈಟ್ ಮಾಡೋಕ್ಕೆ ತಿರ್ಕೊತಾರೆ ದೇ ರೆಬೆಲ್ ದ ಬ್ರಿಟಿಷ್ ವೆಂದೆ ಆ ವೇರ್ ಆಸ್ಕ್ ಟು ಸರೆಂಡರ್ ದೇರ್ ಫೈರ್ ಆರ್ಮ್ಸ್ ಯಾವಾಗ ಈ ಫೈರ್ ಆರ್ಮ್ಸ್ ಅಥವಾ ಗನ್ಗಳು ಫೈರ್ ಆರ್ಮ್ಸ್ ಅಂದರೆ ಆ ಫೈರ್ ಆರ್ಮ್ಸ್ನ ಅಥವಾ ಗನ್ಗಳನ್ನ ಕೊಡೋಕ್ಕೆ ಯಾವಾಗ ಅವರು ಹೇಳಿದ್ರು ಸರೆಂಡರ್ ಮಾಡಿರಿ ಅಂತ ಆಗ ಇವರು ಉಲ್ಟತ್ತಿರುತ್ತಾರೆ ದಿ ಬೇಡಾಸ್ ಆಫ್ ಮಂಟೂರು ಬೋದಾನಿ ಅಲಗುಂಡಿ ಆ್ಯಂಡ್ ಅದರ್ಸ್ ಜಾಯಿಂಟ್ ಹುಳಗಲಿ ಬೇಡಾಸ್ ಈ ಹುಳಗಲಿ ಬೇಡಾಸ್ ಜೊತೆಗೆ ಸುತ್ತಮುತ್ತ ಇರೋಂಥ ಬೇರೆ ಹಂಟರ್ ಸ್ಯಾರ್ಯಾರ ಇರ್ತಾರೆ ಮಂಟೂರು ಬೋದಾನಿ ಹಲಗುಂಡಿ ಜಾಗಕ್ಕೆ ಸೇರಿದವರು ಅವರು ಕೂಡ ಇವ್ರ ಜೊತೆ ಜಾಯ್ನ್ ಆಗ್ತಾರೆ ದಿ ಬ್ರಿಟಿಷ್ ಆರ್ಮಿ ಎಂಟರ್ಡ್ ಹುಳಗಲಿ ವಿಲೇಜ್ ಟು ಸಪ್ರೆಸ್ ದಿ ಬೆಲಿಯನ್ ಬ್ರಿಟಿಷ್ ಆರ್ಮಿಯವ್ರು ಏನು ಮಾಡ್ತಾರೆ ಇವರೆಲ್ಲ ಇಲ್ಲಿ ಗನ್ನಿಟ್ಕೊಂಡಿದ್ದಾರೆ ಸರೆಂಡ್ರು ಮಾಡ್ತಾ ಇಲ್ಲ ಅಂತೇಳಿ ಹುಳಗಲಿನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಈ ರೆಬಲಿಯನ್ನು ಸಪ್ರೆಸ್ ಮಾಡೋಕ್ಕೆ ಅಥವಾ ಎಂಡ್ ಮಾಡೋಕ್ಕೆ ನೋಡ್ತಾರೆ ದೇ ಸಪ್ರೇಟ್ ದಿ ಬೇಡಾಸ್ ಇನ್ ಇನ್ ಹ್ಯೂಮನ್ ವೇ ಇವರು ತುಂಬ ಟಾರ್ಚರ್ ಕೊಟ್ಟು ಮತ್ತು ಎಲ್ಲರನ್ನೂ ಸಾಯಿಸೋದು ಎಲ್ಲ ಮಾಡಿ ಇವ್ರನ್ನ ಸಪ್ರೆಸ್ ಮಾಡ್ತಾರೆ ಅಂದರೆ ಅವ್ರನ್ನ ಸೋಲಿಸ್ತಾರೆ ಆಲ್ ದಿ ರೆಬಲ್ಸ್ ವೇರ್ ಹ್ಯಾಂಗ್ಡ್ ಟಿಲ್ ಡೆತ್ ಯಾರ್ಯಾರು ರೆಬಲ್ಸ್ ಇದ್ದರು ಅಂದರೆ ಯಾರ್ಯಾರು ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ರು ಆ ಟೈಮಲ್ಲಿ ಅವ್ರನ್ನೆಲ್ಲ ಕೂಡ ನೇಣಿಗೆ ಹಾಕಿ ಸಾಯಿಸ್ತಾರೆ